हरिः ओम् जलज्येष्ठनिभाकारम् जगदीशपदाश्रयम् जगतीतरविख्यातम् जगन्नाथगुरुम् भजे. हरिकथामृतसार गुरुगणकरुणबिन्दुपेडु परमभगवद्भक्तरिजनाथरधिकेडुवधु. ಎರಡು ಸಾವಿರದ ಎಂಟು ರೂಪವ ಅರಿತು ಸರ್ವ ಪದಾರ್ಥದಲ್ಲಿ ಶ್ರೀವರ್ಣ ಪೂಜೆಯ ಮಾಡು ವರಗಳ ಬೇಡು ಕೊಂಡಾಡು. ಬರಿದೆ ಜಲದೊಳು ಮುಳುಗಿ ಬಿಸಿಲೊಳು ಬೆರಳ ನೆನೆಸಿದರೇನು. ಸದ್ಗುರು ಹಿರಿಯರನ್ನು ಅನುಸರಿಸಿ ಇದರ ಮರ್ಮವನು ಅರಿಯದಿಹ ನರನು. ಅಂದ್ರೆ ಎರಡು ಸಾವಿರದ ಎಂಟು ರೂಪವ, ಎರಡು ಸಾವಿರದ ಎಂಟು ರೂಪಗಳು ಚಿಂತನೆ ಮಾಡಬೇಕು. ಸರ್ವ ಪದಾರ್ಥಗಳನ್ನು ಎಲ್ಲೆಲ್ಲಿ ಮಾಡಬೇಕು ಹೇಳ್ತಾರೆ. ಆಧಾರ ರೂಪಗಳು, ಆಧೇಯ ರೂಪಗಳು ಅಂತ ಹೇಳಿದ್ರು. ಆಧಾರ ಅಂತ ಹೇಳಿದಾಗ 242 ರೂಪಗಳಾಯಿತು, ಆಧೇಯ ರೂಪಗಳು 142 ರೂಪಗಳಾಯಿತು. ಒಟ್ಟಾರೆ ಎಷ್ಟಾಯಿತು? 384 ರೂಪಗಳು. ಅದಲ್ಲದೆ ಹಿಂದೆ ಹೇಳಿದ 16,624 ರೂಪ ಅಂತ ಎಲ್ಲಾ ಕಡೆ ಭಗವಂತ ತುಂಬಿದ್ದಾನೆ ಅಂತ ಹೇಳಿದ್ರಲ್ಲ, ಆ 16,624 ರೂಪ ಮತ್ತು ಈ 384 ರೂಪ ಸೇರಿದರೆ 2008 ರೂಪಗಳ. ಈ 8 ರೂಪಗಳನ್ನ ಎಲ್ಲಿ? ಸರ್ವ ಪದಾರ್ಥದಲ್ಲಿ ಆರಿಯಿತು ಅಂತ ಹೇಳಿದ್ರು. ಅಂದ್ರೆ ಅರ್ಥ ಏನು ಅಂದರೆ, ನಮಗೆ ವಿಶೇಷವಾಗಿ ಎಲ್ಲೆಲ್ಲಿ ಒಂದು ಪದಾರ್ಥ, ಪದಾರ್ಥ ಅಂದ್ರೆ ದೇವರ ಪ್ರತಿಮಾ, ಪ್ರತಿಮಾ ಅದು ಆಧಾರ, ಪ್ರತಿಮಾ ಆಧಾರ. ಪ್ರತಿಮೆಗೆ ಒಳಗಿರುವ ತೇಜೋಮಯ ರೂಪ ಅದು ಆಧೇಯ, ಅಥವಾ ಪ್ರತಿಮಾ ಆಧೇಯ, ಅದರ ಕೆಳಗಿರುವ ಪೀಠ ಆಧಾರ. ಹಾಗೆ ಪದಾರ್ಥಗಳು ಏನೇನು ನಾವು ಇಡುತ್ತೇವೆ ದೇವರ ಪೂಜೆಗಾಗಿ, ಸಲಕರಣೆಗಳು ಅವೆಲ್ಲ ಆಧೇಯ. ಆ ಪದಾರ್ಥಗಳು ಎಲ್ಲ ಆಧೇಯ, ಪದಾರ್ಥಗಳ ಸಲಕರಣೆಗಳೆಲ್ಲ ಆಧಾರ. ಇನ್ನೊಂದು ರೂಪದಲ್ಲಿ ನೋಡಿದರೆ ಪದಾರ್ಥಗಳಿಂದ ಕೂಡಿದ ಸಲಕರಣೆಗಳೆಲ್ಲ ಆಧೇಯ. ಅಂದ್ರೆ ಆಧಾರದಲ್ಲಿ ಇರುವಂತದ್ದು ಆಧೇಯ. ಅದು ಎಲ್ಲಾ ಕಡೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಪೂಜಾದಲ್ಲಿ ಪದಾರ್ಥಗಳೆಲ್ಲ ಆಧೇಯ, ಅದನ್ನ ಇಟ್ಟಿರುವ ಸಲಕರಣೆಗಳೆಲ್ಲ ಕೂಡ ಆಧಾರಗಳೇ, ಅಲ್ಲೆಲ್ಲ ಈ ರೂಪಗಳು ನಿಂತಿವೆ. ಪದಾರ್ಥ ಸಹಿತ ಆಧೇಯ ಏನಿದೆ, ಆಧಾರ ರೂಪಗಳೆಲ್ಲ ಸಲಕರಣೆ ಇದೆ, ಅವೆಲ್ಲವೂ ಕೂಡ ಭೂಮಿಯ ಮೇಲಿವೆ. ಭೂಮಿ ಆಧಾರ, ಅವೆಲ್ಲ ಆಧೇಯ. ಹಾಗೆ ಏನು ಮಂಟಪ ಹಾಕ್ತಾರೆ ಸ್ವಾಮಿಗಳು, ಅದೆಲ್ಲ ಆಧಾರ. ಅಲ್ಲಿರುವ ಪ್ರತಿಮೆಗಳಲ್ಲಿ ದೇವರ ರೂಪಗಳೆಲ್ಲ ಆಧೇಯ ರೂಪಗಳು. ಘಂಟೆ ಹೌದಾ? ಘಂಟೆ ಆಧಾರ, ಅದರೊಳಗೆ ಶಬ್ದ ಆಧೇಯ. ಅದಕ್ಕೆ ಒಂದರೊಳಗೊಂದು ಬೆರತಿಗವು ಇಂದಿರೇಶನ ರೂಪಗಳು ಅಂತ ಅದಕ್ಕೆ ಹೇಳ್ತಾರೆ. ಇವೆಲ್ಲ ಇರ್ಲಿ ಬಿಡಿ, ನಂಪಣ್ಣ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಇದು ತಿಳ್ಕೊಳ್ಳದ ಹಂಗೆ ಪೂಜೆ ಮಾಡಿದ್ರೆ ಏನು ಉಪಯೋಗ ಅಂತ ಹೇಳ್ತಾರೆ. ಎರಡು ಸಾವಿರದ ಎಂಟು ರೂಪವನು ಆರೀತು ಚೆನ್ನಾಗಿ ತಿಳ್ಕೋಬೇಕಂತೆ. ಇದು ತಿಳಿಯದಲೆ ಏನು ಉಪಯೋಗ ಅಂತ ಕೇಳ್ತಾರೆ. ಆರೀತು ಸರ್ವ ಪದಾರ್ಥದಲ್ಲಿ ಶ್ರೀವರ್ಣ ಪೂಜೆಯ ಮಾಡು. ಪೂಜೆಯ ಮಾಡು ಅಂದ್ರೆ ಯಾವುದು? ಈ ಹೊರಗಿನ ದೇವರಿಗೆ ಪದಾರ್ಥ ಕೊಡುವುದು ಪೂಜೆ ಅಲ್ಲ. ನೋಡಿ, ಪದಾರ್ಥದಲ್ಲಿ ಒಳಗಿರುವ ರಸರೂಪಗಳನ್ನ ದೇವರಿಗೆ ಅರ್ಪಣೆ ಮಾಡುವುದು ಪೂಜೆ. ಆ ಅರ್ಪಣೆ ಮಾಡುವ ಕಾಲಕ್ಕೂ ಕೂಡ ತುಳಸಿ ದಳ ಆ ಆಕಾರದಲ್ಲಿರುವ ಭಗವದ್ ರೂಪ ಆಧಾರ, ಅದರೊಳಗಿರುವ ರಸರೂಪ ಆಧೇಯ. ತುಳಸಿಯಲ್ಲಿ ನಾವಿಟ್ಟ ಅಡಿಗೆ ಪದಾರ್ಥದಲ್ಲಿ ರಸ ರೂಪಗಳು ಆಧೇಯ ರೂಪಗಳು. ಆ ಪದಾರ್ಥದ ಆಕಾರ ರೂಪ ಆಧಾರ ರೂಪ, ಆ ಎರಡನ್ನ ತೆರೆದು ಆಧೇಯ ಆಧಾರ ರೂಪಗಳು ತೆರೆದು
ರಸರೂಪಗಳು ತೆಳೆದು ಅವೆಲ್ಲವನ್ನ ದೇವರಿಗೆ ಐಕ್ಯ ಚಿಂತನೆ ಮಾಡುವುದೇ ನಿಜವಾದ ಪೂಜಾ. ಭಗವಂತನ ಪೂಜಾ ಅಂದ್ರೆ ಯಾವುದು ಅಂದ್ರೆ ಅದೇ ಐಕ್ಯ ಚಿಂತನಂ ಪರಮಾರ್ಚನಂ. ಅಲ್ಲಲ್ಲಿರುವ ಆಯಾ ಭಗವಂತನ ಯಾವ ಯಾವ ರೂಪಗಳು ನಾವು ಚಿಂತನೆ ಮಾಡಲೇಬೇಕೋ ಅದನ್ನ ಚೆನ್ನಾಗಿ ತಿಳ್ಕೊಂಡು ದೇವರಿಂದ ಐಕ್ಯ ಚಿಂತನೆ ಮಾಡುವುದು ಪರಮಾರ್ಚನ. ಅದಕ್ಕೆ ಶ್ರೀವರನ ಪೂಜೆಯ ಮಾಡು, ವರಗಳ ಬೇಡುಕೊಂಡಾಡು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೆ ಅಂತ ಒಂದು ಕಡೆ ಹೇಳಿದ್ರು, ಇಲ್ಲಿ ನೋಡಿದ್ರೆ ವರಗಳ ಬೇಡು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವರಗಳ ಬೇಡಿ ಪೂಜೆ ಮಾಡುವುದು ಅಂದ್ರೆ ಕಾಮ್ಯ ಕರ್ಮ ಆಗುತ್ತಲ್ಲ, ನಿಷ್ಕಾಮ ಕರ್ಮ ಮಾಡಬೇಕು. ನಾವು ನೋಡಿದರೆ ನಿಷ್ಕಾಮ್ಯ ಕರ್ಮ ಮಾಡಬೇಕು ಅಂತ ಹೊರಟಾಗ ವರಗಳ ಬೇಡು ಕೊಂಡಾಡು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ವರಗಳ ಬೇಡು ಅಂತ ಹೇಳಿದರೆ ದೇವರ ಭಕ್ತಿ ಎಂಬ ವರ ಬಿಟ್ಟು ಇನ್ನೊಂದು ಕೇಳಬಾರದು ಅಂತ ಒಂದು ಕಡೆ ಹೇಳಿದರು. ಯಾವ್ದು ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದರೆ ಭಕ್ತಿಯ ಬೇಡು ಕೊಂಡಾಡು. ಹಾಗಾದರೆ ಇಲ್ಲಿ ನಾವು ಕೇಳಬೇಕಾಗಿದ್ದು ಯಾವುದು ಅಂದ್ರೆ ಭಕ್ತಿ ಬೇಕು, ವಿರಕ್ತಿ ಬೇಕು, ಜ್ಞಾನ ಬೇಕು. ಅದೇ ವರಗಳ ಬೇಡು ಅಂದ್ರೆ ನಾನಾ ವರಗಳೆಲ್ಲ ಸೇರಿ ಈ ಮೂರರಲ್ಲೇ ಬರ್ತಾ ಇದೆ. ವರಗಳ ಬೇಡು ಕೊಂಡಾಡು ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಒಂದು ಪ್ಯಾಕೆಟ್ ಇಟ್ಟು ಕೊಡ್ಲಿಕ್ಕೆ ಆಗಲ್ಲ. ಅದು ಹೇಗೆ ಕೊಡ್ತಾರೆ? ಗುರುಗಳ ಸಂಪರ್ಕ ಕೊಡ್ತಾರೆ, ದೊಡ್ಡವರ ಅನುಗ್ರಹ ಮಾಡಿಸ್ತಾರೆ, ಅವರ ಮೂಲಕ ಶಾಸ್ತ್ರ ಹೇಳಿಸ್ತಾರೆ, ನಮ್ಮಲ್ಲಿ ನಿಂತು ವಿಶೇಷವಾಗಿ ಅನುಷ್ಠಾನ ಮಾಡಿಸ್ತಾರೆ. ಇದೆಲ್ಲ ವರಗಳು. ಸ್ವಾಮಿ ಒಳ್ಳೆ ಗುರುಗಳನ್ನ ಕೊಡು, ಅದೊಂದು ವರ. ಗುರುಗಳನ್ನ ಕೊಟ್ಟ ಮೇಲೆ ಸೇವಾ ಮಾಡುವಂತೆ ಮಾಡು, ಅದೊಂದು ವರ. ಹೌದಲ್ವೋ? ಸೇವಾ ಮಾಡಿದ ಮೇಲೆ ಅವರ ವಿಶೇಷವಾದ ಉಪದೇಶ ಪಡೆಯುವಂತೆ ಮಾಡು, ಆ ಪಡೆದ ಉಪದೇಶ ನನಗೆ ಜೀರ್ಣ ಆಗಿ ಅನುಷ್ಠಾನಕ್ಕೆ ಬರುವಂತೆ ಮಾಡು, ಆ ಜೀರ್ಣ ಆಗಿ ಅನುಷ್ಠಾನಕ್ಕೆ ಬಂದದರಿಂದ ಆನಂದ ಬರುವಂತೆ ಮಾಡು, ಇಷ್ಟೆಲ್ಲ ಆದ ಮೇಲೆ ನೀನೇ ಅನುಗ್ರಹ ಮಾಡು ಅಂತ ಇವೆಲ್ಲ ವರಗಳು. ವರಗಳೆಲ್ಲ ಎಲ್ಲಿಗೆ ಸೇರಿವೆ ಅಂದ್ರೆ ದೇವರ ಕರುಣೆಗೆ ಗುರಿ ಮಾಡಿವಾದ್ದರಿಂದ ಈ ವರಗಳೆಲ್ಲ ನಿಷ್ಕಾಮ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ವರಗಳ ಬೇಡು ಕೊಂಡಾಡು ಹೀಗೆ ಮಾಡದೆ ಬರಿದೆ ಜಲದಳು ಮುಳುಗಿ ಬಿಸಿಲಳು ಬೆರಳ ನೆನೆಸಿದಾರೆ ಏನು ಸುಮ್ಮನೆ ಅಂದ್ರೆ ಹಾಗಂತ ಹೇಳಿ ಸ್ನಾನ ಮಾಡೋದು ಜಪ ಮಾಡೋದು ಬಿಡು ಅಂತ ಹೇಳಿಲ್ಲ. ಹಿಂದೆ ಹೇಳಿದ್ರು ಮಾಸ ಪರ್ಯಂತರವು ನೃಕೇಶ್ವರಿಯ ಶುಭ ನಾಮ ಜಿತಾಸನದಲ್ಲಿ ಏಕಾಂತ ಚಿತ್ತದಲ್ಲಿ ಮಂತ್ರ ಜಪಿಸಲು ಅಂತ ಹೇಳಿದ್ರು. ಇನ್ನೊಂದು ಕಡೆ ಬೆರಳ ನೆನೆಸಿದರೆ ಏನು ಅಂದ್ರೆ ಅದು ಎಣಿಸಬೇಕು. ಎಣಿಸೋ ಕಾಲಕ್ಕೆ ಭಗವತ್ ರೂಪಗಳ ಚಿಂತನೆ ಇಲ್ಲದೆ ಮಾಡಿದ್ರೆ ವ್ಯರ್ಥ. ಜಪ ಬಂತು, ಕೃಷ್ಣ ಮಂದು ಜಪ ಮಾಡ್ತೀರಾ, ನಾವು ಮಂದು ಜಪ ಮಾಡ್ತೀವ. ಜಪ ಮಾಡುವ ಕಾಲಕ್ಕೆ ಅದೆಲ್ಲ ಚಿಂತನೆ ಮಾಡಬೇಕು. ಏನು ಚಿಂತನೆ ಮಾಡಬೇಕು? ನಮ್ಮ ಹೃದಯದಲ್ಲಿ ಅಷ್ಟದಳ ಕಮಲ, ಅದರಲ್ಲಿ 51 ಕೇಸರ, ಅದರಲ್ಲಿ ಭಗವಂತನ 51 ರೂಪಗಳು, ಅಜಾಜ ರೂಪಗಳು ನಿಂತಿವೆ. ಆ ರೂಪಗಳೆಲ್ಲ ನಾವು ಜಪ ಮಾಡುವಾಗ ಆ ಜಪದ ಅಕ್ಷರಗಳೇನಿವೆ ಆ ಅಕ್ಷರಾಭಿಮಾನಿ ಭಗವದ್ ರೂಪಗಳು, ದೇವತೆಗಳ ರೂಪಗಳು ಹೊರಡತಾ ಇವೆ. ಹೊರಟು ಸೂರ್ಯಮಂಡಲಕ್ಕೆ ಸೇರಿ ಸೂರ್ಯಮಂಡಲದಲ್ಲಿ ಭಗವಂತನಿಂದ ಆ ರೂಪಗಳು ಐಕ್ಯ ಆಗಿ ಅಲ್ಲಿಂದ ಪುನಃ ತಿರುಗಿ ನಮ್ಮ ಹೃದಯದಲ್ಲಿ ಸೇರತಾ ಇವೆ ಅಂತ ಇಷ್ಟು ಚಿಂತನೆ ಮಾಡಿದರೆ ಅದೇ ಜಪ. ಹಾಗೆ ಮಾಡಬೇಕು ನಾವು. ಹಾಗೆ ಮಾಡಿದ್ರೇನೆ ಪೂರ್ಣ ಫಲ. ಇದು ಮಾಡುವ ಕಾಲಕ್ಕೆ ಆಧಾರ ಆಧೇಯ ರೂಪಗಳ ಚಿಂತನೆ ಮಾಡ್ತಾ ಬನ್ನಿ ಅಂತ ಸ್ವಲ್ಪ ಸಿಲೆಬಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಏನ ಆಧಾರ ರೂಪ, ಆಧೇಯ ರೂಪ? ಈ ಜಪ ಮಾಡುವಾಗ ಏನೇನು ರೂಪಗಳು ಹೊರಡುತ್ತೆ ಅವೆಲ್ಲ ಆಧೇಯ ರೂಪಗಳು. ಇವಾಗ ಕೇಸರಗಳಿವೆ, ಕೇಸರದಲ್ಲಿ ಅಜಾದಿ ಅಂ ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ, ಕ್ಷಂ ನೃಸಿಂಹಾಯ ನಮಃ ಅಂತ 51 ರೂಪಗಳಿವೆ. ಆ 51 ರೂಪಗಳು ಅಲ್ಲೇ ಇರುತ್ತೆ. ಅಲ್ಲಿಂದ ಆ ರೂಪಗಳೇ ಹೊರಡಲ್ಲ, ಆ ರೂಪಗಳಿಂದ ಅಂಥದ್ದೇ ಇನ್ನೊಂದು ರೂಪ ಹೊರಡುತ್ತೆ. ಅದರಿಂದ ಒಂದು ರೂಪ ಹೊರಡಬೇಕಾದರೆ ಹೊರಟ ರೂಪ ಆಧೇಯ, ಅಲ್ಲಿರುವ ರೂಪ ಆಧಾರ. ಆ ಕೇಸರದಲ್ಲಿರುವ ಭಗವದ್ ರೂಪ ಆಧಾರ. ಆಧಾರ ಆಧೇಯ ರೂಪಗಳನ್ನು ತಿಳ್ಕೊಂಡು ಈ ಆಧೇಯ ರೂಪ ಸೂರ್ಯಮಂಡಲದಲ್ಲಿರುವ ದೇವರಲ್ಲಿ ಸೇರತಾ ಇದೆ. ಈ ರೂಪ ಎಂತಹದ್ದು? ಆಧೇಯವೇ. ಸೂರ್ಯಮಂಡಲದಲ್ಲಿರುವ ರೂಪ ಆಧಾರ, ಅಲ್ಲಿ ಸೇರುತ್ತೆ. ಪುನಃ ಆ ರೂಪ ಅಲ್ಲಿಂದ ತಿರುಗಿ ನಮ್ಮಲ್ಲಿರುವ ರೂಪವನ್ನು ಸೇರಬೇಕಾದರೆ ಇದು ಆಧಾರ ಆಯಿತು, ಅದು ಆಧೇಯ ಆಯಿತು,
ಇದನ್ನು ಕೂಡ ಚಿಂತನೆ ಮಾಡಿ, ಆಧಾರ ಆಧೇಯ ಕ್ರಮದಿಂದ ಚಿಂತನೆ ಮಾಡಿ. ಹಾಗೆ ನಮ್ಮ ಕೈಯಲ್ಲಿ ಜಪಮಾಲೆ ತಿರುಗ್ತಾ ಇದೆ, ಕೈಯಲ್ಲಿರುವ ಭಗವದ್ ರೂಪ ಅಲ್ಲ ಇವೆಲ್ಲ. ಯಾರು ಮಾಡ್ತಾರ್ರಿ, ಸುಮ್ಮನೆ ನೀವು ಹೇಳ್ತೀರಾ ಅಂದ್ರೆ ದಾಸರಾಯ ಕೆಡ್ತಾ ಇದ್ದಾರೆ. ನಾವು ಎಷ್ಟು ಕಾಲ ಎಲಿಮೆಂಟರಿ ಅಲ್ಲಿ ಕೂತಿರ್ಬೇಕು, ಚೂರು ಮೇಲ್ಮಟ್ಟ ಬರಬೇಕಲ್ಲ. ಅಂದ್ರೆ ಕೈಯಲ್ಲಿ ದೇವರ ಆಧಾರ ರೂಪ ಇದೆಯಾ ಇಲ್ವಾ? ಇದ್ದೇ ಇರಬೇಕಲ್ಲ, ಇದ್ರೆ ಮಣೆ ಹಿಡ್ಕೊಳ್ಲಿಕ್ಕಾಗಲ್ಲ, ಜಪ ಮಣೆ ಹಿಡ್ಕೊಳ್ಲಿಕ್ಕಾಗಲ್ಲ. ಹಾಗಾದ್ರೆ ಇಲ್ಲಿ ಆಧಾರ ರೂಪ ಚಿಂತನೆ ಮಾಡಲೇಬೇಕು, ಆ ಮಣಿಯಲ್ಲಿ ಆಧೇಯ ರೂಪ ಚಿಂತನೆ ಮಾಡಲೇಬೇಕು. ಅದು ಮಾಡಿದರೆ ಆ ಎರಡು ರೂಪಗಳು ಸೇರಿ ಮಣಿ ತಿರುಗಿಸಿದ್ದಾಗುತ್ತೆ. ಅದಕ್ಕೆ ಹೇಳ್ತಾರೆ, ಮಣಿಯಿಂದ ಮಣಿಗೆ ಕೈ ಬೆರಳ ಚಾಚುತ್ತಾ, ಮಣಿಯಿಂದ ಮಣಿಗೆ ಕೈ ಬೆರಳನ್ನ ಚಾಚುತ್ತಾ, ಆ ಚಾಚುವ ಕಾಲಕ್ಕೆ ಚಾಚಬೇಕಲ್ಲ, ಹೀಗೆ ಚಾಚಬೇಕಲ್ಲ, ಆ ಚಾಚೋ ಕಾಲಕ್ಕೆ ಆ ಬೆರಳುಗಳಲ್ಲಿ ಬರತಕ್ಕಂಥ ಆ ಏನು ಆ ಚಲನ ಬರ್ತಾ ಇದೆಯಲ್ಲ, ಆ ಚಲನದಲ್ಲಿ ಭಗವದ್ ರೂಪಗಳು ಹುಡ್ತಾ ಇರುತ್ತೆ. ಕೈ ಬೆರಳು ಒಂದೊಂದು ತಿರುಗಿಸ್ತಾ ಇದ್ರೆ ಅಲ್ಲಿ ಭಗವದ್ ರೂಪಗಳು ಹುಡ್ತಾ ಇರುತ್ತೆ, ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಇವೆಲ್ಲವನ್ನ ಬಿಂಬನಿಂದ ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಜಪ. ಇಲ್ಲದಿದ್ರೆ ಇವೆಲ್ಲ ಬಿಟ್ಟು ಬರೀ ಶಬ್ದ ಮಾತ್ರ ಉಚ್ಚಾರ ಮಾಡಿದ ಜಪ ಅಲ್ಲ ಅಂತ ಅಪರೂಪದ ರಹಸ್ಯಗಳನ್ನ ತಿಳಿಸಿಕೊಡುತ್ತಾ ಅದಕ್ಕೆ ಹೇಳುತ್ತಾರೆ, ಬೆರಳ ನೆನೆಸಿದರೇನು ಸದ್ಗುರು ಹಿರಿಯರನು ಅನುಸರಿಸಿ ಇದರ ಮರ್ಮವನು ಅರಿಯರಿಹನರನು. ಈ ಮರ್ಮವನ್ನೇ ತಿಳ್ಕೊಳ್ಳದೆ ಅವನೇ ನನ್ನಲ್ಲಿ ನಿಂತು ಈ ಶರೀರದ ಆಕೃತಿಯಲ್ಲಿ ವಿರಾಟ್ ರೂಪವನ್ನು ಧಾರಣೆ ಮಾಡಿ ನಾನೆಲ್ಲೋ ಹೃದಯ ಕಮಲದಲ್ಲಿ ಮೂಲೇಶನ ಪಾದದಲ್ಲಿ ಪ್ರಾಣದೇವರ ಪಾದದಲ್ಲಿ ಮೂಲೆಗೆ ಬಿದ್ದಿದ್ದೇನೆ ಅಂತ ನನ್ನನ್ನ ಶರೀರದಲ್ಲಿಟ್ಟು ಈ ಶರೀರದ ಸುತ್ತು ತಾನೇ ನಿಂತು ನಾನು ಅಲುಗಾಡಿಸಲಾರದ ಈ ಬೆರಳುಗಳನ್ನ ತಾನೇ ಆ ಕೈಯಲ್ಲಿ ತನ್ನ ಕೈ ಇಟ್ಟು ಅಲುಗಾಡಿಸ್ತಾ ಇದ್ದಾನೆ, ಅವನೇ ಜಪ ಮಾಡಿಸ್ತಾ ಇದ್ದಾನೆ, ತಾನೇ ತಿರುಗಿಸ್ತಾ ಇದ್ದಾನೆ, ಅಲ್ಲಿ ತನ್ನ ರೂಪಗಳು ಪ್ರಕಟ ಮಾಡುತ್ತಾ ಇದ್ದಾನೆ. ಆ ಪ್ರಕಟ ಮಾಡಿದ ರೂಪಗಳನ್ನ ತಾನೇ ನನಗೆ ತಿಳಿಸಿ ಅರ್ಪಣೆ ಮಾಡಿಸ್ತಾ ಇದ್ದಾನೆ ಎಂಬುದನ್ನು ಕೂಡ ಭಗವಂತನಿಗೆ ಚಿಂತನೆ ಮಾಡಬೇಕು. ಅವನೇ ಕರ್ತಾ ಕಾರಯಿತಾಚ, ಅವನೇ ಮಾಡಿಸುವವ, ಅವನೇ ಮಾಡುವವ, ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ. ಈ ಚಿಂತನೆ ಮಾಡಿ ಅನುಸರಿಸಿ ಇದರ ಮರ್ಮವನು ಅರಿಹರಿಹ ನರನು. ಏನು ಮಾಡಿದರೆ ಏನು ಉಪಯೋಗ ಅದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಹೌದೌದು ಹೌದಮ್ಮ, ನಿಮ್ಗೆ ಆಧಾರ ಆಧೇಯ ರೂಪಗಳು ತಗೊಂಡಾಗ ಈಗ ಪೀಠ ಆಧಾರ, ಪ್ರತಿಮಾ ಆಧೇಯ, ಪ್ರತಿಮಾ ಆಧೇಯ, ಪೀಠ ಆಧಾರ, ಹೌದಾ? ಅದಕ್ಕೆ ಆ ಪೀಠದ ಅಡಿಯಲ್ಲಿರುವಂತ ರೂಪ ಭಾರ ಭೃತ, ಅಲ್ಲಿ ಪೂರ್ವ ರೂಪದಿಂದ ಭಾರವನ್ನು ಧಾರಣೆ ಮಾಡಿದ್ದಾನೆ. ಗೋ ಭಾರ ಭೃತ ವಿರಾಟ್ ರೂಪದ ಕೆಳಗಿರುವ ಪೂರ್ವ ರೂಪ. ಇಲ್ಲಿ ನಮ್ಮ ಸುತ್ತು ಇರುವ ವಿರಾಟ್ ರೂಪ ಆ ಧಾರ ರೂಪ, ನಮ್ಮ ಸುತ್ತು ಇರುವ ವಿರಾಟ್ ರೂಪ ಆಧಾರ ರೂಪ, ನಮ್ಮ ಒಳಗಿರುವ 14 ಲೋಕದ ಧಾರಕ ರೂಪಗಳವಲ್ಲ ಭಗವಂತನದ್ದು, ಅವು ಆಧೇಯ ರೂಪಗಳು, ಅವೆಲ್ಲ ಕೂಡ ಆಧಾರ ರೂಪಗಳೇ. ಅಲ್ಲಿ ಒಳಗಿರುವ ರೂಪಗಳಿಗೆ ಅವೆಲ್ಲ ಆಧಾರ ರೂಪಗಳು, ಒಳಗಿರುವ ರೂಪಗಳೆಲ್ಲ ಆಧೇಯ ರೂಪಗಳು. ಒಂದಕ್ಕೊಂದು ಆಶ್ರಯ 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 ಆಗಿ ಈ ರೂಪಗಳು ಎಲ್ಲಾ ಕಡೆ ನಿಂತಿವೆ. ಅಲ್ಲ, ಪದಾರ್ಥ ಇರಲಿ, ಈ ಆಧಾರ ಆಧೇಯ ರೂಪಗಳು ನಾವು ಒಂದನ್ನ ಆಧಾರ ಅಂದಾಗ ಅದು ಆಧಾರ ಆಗ್ತಾ ಇದೆ, ಮತ್ತು ಆಧೇಯ ಅಂತ ನೋಡಿದಾಗ ಅದು ಆಧೇಯ ಆಗುತ್ತದೆ, ಆಧಾರ ಇರುತ್ತೆ. ನಾವು ಚಿಂತನೆ ಮಾಡಿದಾಗ ದೇವರ ರೂಪ ಬರುತ್ತಾ ಮೊದಲೇ ಇರುತ್ತಾ ಅಂತ ಪ್ರಶ್ನೆ ಅಲ್ಲಿ. ಆ ಪ್ರಶ್ನೆ ಎಲ್ಲಿ ಬರುತ್ತೆ ಅಂದ್ರೆ, ನಾವು ಚಿಂತನೆ ಮಾಡಿದ್ವು, ಈಗ ದೇವರ ಪೀಠ ಇದೆ, ಪೀಠ, ಆ ಪೀಠದ ಒಂದು ಮಣೆ ಹಾಕಿದ್ರು, ಮಣೆ ಮೇಲೆ ಪೀಠ ಹಾಕಿದ್ರು, ಪೀಠದ ಮೇಲೆ ಪ್ರತಿಮಾ ಹಾಕಿದ್ರು ಅಂತಾದಾಗ ಪೀಠ ಆಧಾರ ಪ್ರತಿಮಾ ಆಧೇಯ, ಇಡೀ ಪ್ರತಿಮಾ ಪೀಠ ಸೇರಿ ಕೆಳಗಿರುವ ಮಣೆಗೆ ಆಧಾರ ಅಧೇಯ, ಮಣೆ ಬಂದು ಆಧಾರ. ಸರಿ, ನಮ್ ತಲೆ ಪ್ರಕಾರ ಹೋಗ್ತಾ ಇದೆ ಈ ತರ ಚಿಂತನೆ, ನಮ್ ತಲೆ ಪ್ರಕಾರ ಇದೆಯಾ ಅಥವಾ ದೇವರ ರೂಪಗಳು ಹಾಗೆ ಇದೆಯಾ ಅಂತ ಪ್ರಶ್ನೆ. ಹಾಗೆ ಇರೋದರಿಂದ ಹೇಳಿತ್ತು ಅಂತ ಹೇಳ್ತಾ ಇದ್ದ ಭಗವಂತನ ಆ ರೂಪಗಳು. ಅಲ್ಲ, ಈ ರೂಪಗಳ ಪರಿಚಯ ಏನು? ರಾಮರೂಪ ಗೊತ್ತು, ಕೃಷ್ಣ ರೂಪ ಗೊತ್ತು, ಎಲ್ಲ ರೂಪಗಳು ಗೊತ್ತು. ಆಧಾರ ರೂಪಗಳು ಆಧೇಯ ರೂಪಗಳು ಅಂತ ಪ್ರತ್ಯೇಕವಾಗಿರುತ್ತಾ ಇದ್ದರೆ ಆ ರೂಪದ ಪರಿಚಯ ಏನು, ಅದರ ಗುಣವೇನು ಅಂದರೆ ಅದೆಲ್ಲ ಕೂಡ ರಹಸ್ಯ ಅಂತ ಒಂದು ಮಾತಲ್ಲಿ ಬ್ಲಾಕ್ ಮಾಡಿಬಿಡ್ತಾರೆ. ಯಾಕೆ ಅಂದ್ರೆ ಅಂತ ರೂಪಗಳಿವೆ ಅಂತ ಚಿಂತನೆ ಮಾಡಬೇಕು.
ಸ್ಮರಣೆ. ಸ್ವಾಮಿ ನಿನ್ನ ರೂಪಗಳಿಂತಹ ವಿವಿ ಅಂತ ಚಿಂತನೆ ಮಾಡಲಿಕ್ಕೆ ಮಾತ್ರ ನಮಗೆ ಅಧಿಕಾರ. ಉಪನಿಷತ್ತಿನಲ್ಲಾಗಲಿ ಪಂಚರಾತ್ರದಲ್ಲಾಗಲಿ ಅನೇಕ ಕಡೆ ಇದೆಲ್ಲವೂ ಕೂಡ ಏನು ಮಾಡುತ್ತಾರೆ, ಆಚಾರ್ಯರು ಒಂದು ಮಾತನ್ನು ನಿಷೇಧನೆ ಮಾಡುತ್ತಾರೆ. ಉಪಾಸನಾ ಶಬ್ದ ಅಥವಾ ಒಳಗಿನ ರಹಸ್ಯಗಳೆಲ್ಲ ದೇವತೆಗಳಿಗೆ ಮಾತ್ರ ಗೊತ್ತಾಗುವಂಥದ್ದು, ಮನುಷ್ಯರಿಗೆ ಹೀಗಿದೆ ಅಂತ ತಿಳ್ಕೊಳ್ಳೋದರಲ್ಲಿ ತಾದೃಶ ಜ್ಞಾನ ಮಾತ್ರೇಯೇವ. ಆ ಜ್ಞಾನ ಪಡ್ಕೊಳ್ಳೋದ್ರೇ ಅಧಿಕಾರ. ಅಷ್ಟು ಜ್ಞಾನ ಬಂದು ನಿತ್ಯ ಸ್ಮರಣೆ ಮಾಡಿದ್ರೆ ಸಾಕು, ಅವರವರಿಗೆ ಬೇಕಾದ ಯೋಗ್ಯ ಪುರುಷಾರ್ಥಗಳು ದೇವರು ಕೊಟ್ಟು ಬಿಡುತ್ತಾರೆ ಅಂತ. ಅದಕ್ಕೆ ದಾಸರಾಯರು ಇಷ್ಟೆಲ್ಲ ಪಟ್ಟಿ ಕೊಟ್ಟಿದ್ದು ಯಾಕೆ ಅಂದ್ರೆ, ನಿತ್ಯ ಒಮ್ಮೆ ಅದು ಸ್ಮರಣೆ ಮಾಡಿಬಿಡಿ, ಅನಂತ ಪುಣ್ಯ ಬರುತ್ತೆ. ಆದ್ದರಿಂದ ಈ ಚಿಂತನೆ ಮಾಡೋಣ. ಅನುಸರಿಸಿ ಅಲ್ಲಿ ಪದ ಬಿಡಿಸ್ಕೋಬೇಕು. ಸತ್ ಗುರು ಹಿರಿಯರನ್ನು ಅನುಸರಿಸಿ ಇದಾರ ಮರ್ಮ ಇರದೇನ. ಅಯ್ಯೋ ರಾಮ ಮುದುರಾ ರಾಕ್ಷಸ ತುಂಬಾ ಬಿಟ್ಟಿದ್ದಾರೆ. ಅನುಸರಿಸಿ ಇದರ ಮರ್ಮವ ನಾವಿತ್ತು ಅಂತ ಏನಾಗುತ್ತೆ ಅಂದ್ರೆ, ಅನುಸರಿಸಿ ಇದರ ಮರ್ಮವ ಅದು ಹೇಗಾಗುತ್ತೆ ಅಂದ್ರೆ, ನಮ್ಮ ಸ್ವಾಮಿ ಹೇಳ್ತಾ ಇರ್ತಾರೆ ಒಂದು ಕಡೆ ಎಲ್ಲೋ ಭಜನೆ ಮಾಡ್ತಾ ಇದ್ದಾರಂತೆ. ಭಜನೆ ಮಾಡ್ತಾ ಇದ್ರೆ ಸ್ವಾಮಿಗಳನ್ನ ಕರೆದಿದ್ದಾರೆ. ಆ ರಾತ್ರಿ ಅಖಂಡ ಜಾಗರಣೆ ಇರುತ್ತಲ್ಲ ಅಲ್ಲಿ ಕರೆದಿದ್ರು ಸ್ವಾಮಿಗಳು. ಪಾಪ ಅವ್ರಿಗೆ ಸುತ್ತಾಗಿದೆ, ಸರಿ ಹೋಗೋಣ 10 ನಿಮಿಷ ಕೂತು ಹೋಗೋಣ ಅಂತ ಬಂದಿರುತ್ತೆ. ಅಲ್ಲಿ ಕೂತ್ರೆ ನರಸಿಂಹದೇವರದು ಹಾಡು ಹೇಳ್ತಾ ಇದ್ದಾರೆ, ಒಳ್ಳೆ ರಾಗದನ್ನು ಹೇಳ್ತಾ ಇದ್ದಾರೆ. ಹೇಳೋ ಕಾಲಕ್ಕೆ ಅಕ್ಬರಿ ಗೊಲಿದ ನರಸಿಂಹ, ಅಕ್ಬರಿ ಗೊಲಿದ ನರಸಿಂಹ ಅಂತ ಹೇಳ್ತಾ ಇದ್ದಾರೆ ಅಕ್ಬರಿಗೆ. ಸ್ವಾಮಿಗಳಿಗೆ ಅರ್ಥ ಅಂದ್ರೆ ಇಲ್ಲ, ಈ ನರಸಿಂಹದೇವರಿಗೂ ಅಕ್ಬರಿಗೂ ಏನು ಸಂಬಂಧ. ಅವರು ಒಳ್ಳೆ ರಾಗದಿಂದ ಅಕ್ಬರಿಗೂ ಸಂಶಯ ಬಂತು, ಏನಾದ್ರೂ ನರಸಿಂಹದೇವ್ರ ಪ್ರತಿಮಾ ಇದ್ದು ಅಕ್ಬರು ಹೊರಕಾಲಕ್ಕೆ ಏನಾದ್ರು ಒಲಿದ ನಾಯಿ ಅಂತ ಅಂತ ನರಸಿಂಹದೇವ್ರ ಜಾರಿ. ಇದೇನು ಆ ಹಾಡು ಯಾರು ಮಾಡಿದ್ದು? ಪುರಂದರದಾಸ. ಪುರಂದರದಾಸ ಕಾಲಕ್ಕೆ ಅಕ್ಬರಿಗೆ ಬಂದ, ಅಕ್ಬರು ಬಾಬರ ಬಂದೇ ಇಲ್ಲಲ್ಲ. ಎಲ್ಲಿದ್ದು ಏನ ಪುಸ್ತಕ ತಗೊಳ್ಳಿ ಅಂತ ನೋಡಿದಾಗ ಅದರದ್ದೇ ಪ್ರಾಚೀನ ಪ್ರತಿ ನೋಡಿದರೆ ಅರ್ಭತ ಗೋಲಿದ ನರಸಿಂಹ ಅಂಬುದು ಪ್ರಿಂಟ್ ಮಿಸ್ಟೇ ಆಗಿ ಅಕ್ಬರ್ ಗೋಲಿದ ನರಸಿಂಹ ಅಂತ. ಅವರಿಗೆ ಅದು ಅರ್ಥ ಆಗ್ಲಿಲ್ಲ. ಹೇಳೋರಿಗೆ ಅಕ್ಬರು ಅಂತಲೇ ಹೇಳ್ತಾನೆ ಇದ್ದಾರೆ, ಅದನ್ನು ಪ್ರಿಂಟ್ ಮಾಡೋರು ಹಾಗೆ ಪ್ರಿಂಟ್ ಮಾಡಿದ್ದಾರೆ. ಹಾಗೆ ಇದ್ರಿ ಇರದೇ ಅಲ್ಲ ಅನುಸರಿಸಿ ಇದ್ದಾರ. ಅದೇ ನಮ್ಮವರು ಶಾಸ್ತ್ರದಲ್ಲಿ ಈ ತರ ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ. ಶಾಸ್ತ್ರದಲ್ಲಿ ಪುಸ್ತಕಗಳಲ್ಲಿ ಸಂಸ್ಕೃತ ಪುಸ್ತಕಗಳು ರಿಪೇರ್ ಮಾಡಿ ಪ್ರಿಂಟ್ ಮಾಡಿದ್ರೆ ಸ್ವಲ್ಪ ಎಲ್ಲ ತರಾಟೆ ತಗೊಂತಾರೆ, ಏನ್ ಹೀಗೆ ಮಾಡ್ತಾ ಇದ್ದೀರಾ ಅಂತ ಚೂರಾದ್ರೂ ಕೇಳೋರು ಇರ್ತಾರೆ. ದಾಸ ಸಾಹಿತ್ಯಕ್ಕೆ ಕೇಳೋ ಮಾತ್ರ ಇಲ್ಲ, ಯಾರು ಏನ್ ಬೇಕಾದ್ರು ಮಾಡ್ಬೋದು. ಹರಿಕಥಾಮೃತ ಸಾರ 20 ಜನ ಹಿಡ್ಕೊಂಡ್ರೆ 20 ಪುಸ್ತಕ 20 ರೀತಿ ಇರುತ್ತೆ. ಅದಕ್ಕೆ ಮೂಲ ಪ್ರತಿ ಚೆನ್ನಾಗಿ ಅದು, ಅದಕ್ಕೆ ಹೇಳಿದೆ ಇದು ವರದೆಯಿಂದ ಹರಿದಾಸ ಸಾಹಿತ್ಯ ಮಂಡಲ ಅಂತ. ಅಲ್ಲಿ ಇವಾಗ ಮತ್ತು ರಿಪ್ರಿಂಟ್ ಮಾಡ್ತಾ ಇದ್ದಾರೆ, ಅದೆಲ್ಲ ತರಿಸ್ಕೊಂಡೆ ಒಳ್ಳೇದು ಚೆನ್ನಾಗಿದೆ. ಮತ್ತು ಚಿದ್ದೇಹದ ಒಳಗೆ ಮತ್ತೆ ಇಲ್ಲ, ಮತ್ತು ಮತ್ತು ಚಿದ್ದೇಹದ ಒಳಗೆ 80,725 ನರಸಿಂಹ ರೂಪದಲ್ಲಿದ್ದು ಜೀವರಿಗೆ ನಿತ್ಯದಲ್ಲಿ ಹಗಲಿರುಳು ಬಪ್ಪ ಅಪಮೃತ್ಯುವಿಗೆ ತಾಮೃತ್ಯುವೆನಿಸುವ ಮೃತ್ಯವತ್ಸಲ ಭಯವಿನಾಶನ ಭಾಗ್ಯ ಸಂಪನ್ನ. ರೂಪವಾಗಿರ್ತಕ್ಕಂತಹ ಈ ಚಿಂತನೆಯನ್ನು ಪಡ್ತಾ ಇದ್ದಾರೆ. ನಾವು ಸ್ವಾಮಿಗಳ ಹತ್ರ ಹೋಗ್ತೀವಿ, ಸ್ವಾಮಿಗಳ ಹತ್ರ ಹೋಗಿ ಸ್ವಾಮಿ ನಮ್ ಬಹಳ ತೊಂದರೆ ಆಗಿದೆ, ಆರೋಗ್ಯ ಸರಿಗಿಲ್ಲ, ಅದು ಇದು ನಮ್ ಲಿಸ್ಟ್ ಎಲ್ಲ ಹೇಳಿದ್ರೆ ಅವ್ರು ಮಂತ್ರಾಕ್ಷರಿ ಕೊಡ್ತಾರೆ. ನಮಗೇನು ಆ ಮಂತ್ರಾಕ್ಷತೆ ಕಾಯ್ತಾ ಇದೆ ಅಂತ ಹೇಳಿ, ಮಂತ್ರಾಕ್ಷತೆ ಅಲ್ಲ, ಮಂತ್ರಾಕ್ಷತೆಯಲ್ಲಿರೋ ಮಂತ್ರ ಕಾಯುತ್ತೆ. ನಮಗೆ ಮಂತ್ರಾಕೃತಿ ಶಬ್ದ ಎಲ್ಲಿ ಅಂದ್ರೆ ಒಂದಿಷ್ಟು ಅರಟ್ನ ಅಥವಾ ಕುಂಕುಮ ಹಾಕಿ ಕಲಿತು ಬಿಟ್ರೆ ಅದನ್ನ ಮಂತ್ರಾಕೃತಿ ಅಂತ ಕಲಿಯೋದು ನಮಗೆ ಬಹಳ ಅಭ್ಯಾಸ ಆಗಿಬಿಟ್ಟಿದೆ. ಒಂದು ಸಲ ಯಾರೋ ಸ್ವಾಮಿಗಳ ಹತ್ರ ಒಬ್ಬ ಜ್ಞಾನಿಗಳು ಹೋದ್ರು. ಜ್ಞಾನಿಗಳು ಹೋದ್ರೆ ಅವರು
ಬುಟ್ಟಿಯಲ್ಲಿ ಮಂತ್ರಾಕ್ಷತೆ ಇರುತ್ತಲ್ಲ ಅದನ್ನ ತೆಗೆದು ಹಿಂಕೊಳ್ಳಿಕ್ ಹೋದ್ರಂತೆ, ಕೈ ಕೊಟ್ರಂತೆ. ಅವ್ರಿಗೆ ನೋಡಿ ಸ್ವಾಮಿ ನಾ ಕೇಳಿದ ಮಂತ್ರಾಕ್ಷತೆ ಅಕ್ಕಿ ಕಾಳಲ್ಲ ಅಂತ. ಅವ್ರು ನೋಡಿ ಏನು ಅಂತ ಕೇಳಿದ್ರಂತೆ. ದಿನಾಗ್ಲೂ ಕೂಡ ಆ ಮಂತ್ರಾಕ್ಷತೆ ಬುಟ್ಟಿಯಲ್ಲಿ ಮಂತ್ರ ಹಿಡ್ಕೊಂಡು ಎಲ್ಲರೂ ಮಂತ್ರ ಜಪ ಮಾಡಬೇಕು, ಇಂದ್ರ ಶ್ರೇಷ್ಠಾನಿ ಅಂತ ಹೇಳಿ ಆ ಮಂತ್ರವನ್ನ ಜಪ ಮಾಡಿ ಅದರಿಂದ ಆ ಅಕ್ಷತೆ ಕಾಳನಲ್ಲಿ ಹಾಕಿ ದೇವರ ಸಮರ್ಪಣೆ ಮಾಡಿದ್ರೆ ಅದು ಮಂತ್ರಾಕ್ಷತೆ ಆಗುತ್ತೆ. ಅಥವಾ ಪೂಜಾ ಕಾಲ ಘಟ್ಟದ ಮೇಲೆ ಹೇಗೆ ಅಂದ್ರೆ ಪೂಜಾ ಕಾಲಕ್ಕೆ ದೇವರಿಗೆ ಮಂತ್ರಾಕ್ಷತೆಯನ್ನು ಅರ್ಪಣೆ ಮಾಡಿ ಅವರು ಸ್ವಾಮಿಗಳು ಮಂತ್ರ ಹೇಳಿ ಆ ಮಂತ್ರದಿಂದ ಮಂತ್ರಾಕ್ಷತೆಯನ್ನು ತೋರಿಸಿ ಹಾಕ್ಬಿಡ್ತಾರೆ. ಅವರ ಬುಟ್ಟೆ ಪ್ರತ್ಯೇಕ ಇರುತ್ತೆ. ದೇವರ ಪೂಜಾ ಕಾಲಕ್ಕೆ ಚಿಕ್ಕ ತಟ್ಟೆಯಲ್ಲಿ ಹಳದಿ ಮಂತ್ರಾಕ್ಷತೆ ಇಟ್ಟು ಮಾಡ್ತಾರೆ ದೇವರ ತೋರಿಸಿ ಮಾಡ್ತಾರೆ. ಮಾಡ್ಲೇಬೇಕಲ್ಲ ಮಂತ್ರಾಕ್ಷತೆ ದೇವರಿಗೆ ತೋರಿಸಿ ಅವತ್ತೇನಾಗಿತ್ತು ಅಂದ್ರೆ ಆ ಮಂತ್ರಾಕ್ಷತೆ ಕಲಿಸಿದವ ಈ ಬುಟ್ಟೆ ಇದರಲ್ಲಿ ಮಂತ್ರಾಕ್ಷತೆ ಆಗೋ ಬಿಟ್ಟಿದ್ರೆ ಅದನ್ನು ಬೆರೆಸೋ ಕ್ರಮ ಹೇಗೆ ಅಂದ್ರೆ ಎರಡು ರೀತಿ, ಘಟ್ಟದ ಕೆಳಗಿನ ಕ್ರಮ, ಘಟ್ಟದ ಮೇಲಿನ ಕ್ರಮ ಅಂತ. ಘಟ್ಟದ ಕೆಳಗಿನ ಕ್ರಮ ಅಂತ ಹೇಳಿದ್ರೆ ಅಲ್ಲಿ ಏನ್ ಮಾಡ್ತಾರೆ, ಆ ಮಂತ್ರಾಕ್ಷತೆಯಲ್ಲಿ ಇನ್ನೊಂಚೂರು ಯಾವುದು ಅಕ್ಕಿ ಹಾಕಿದರೆ ಅದು ಅಕ್ಕಿ ಆಗ್ಬಿಡುತ್ತೆ ಅಲ್ಲಿ, ಅದಕ್ಕೆ ಅಕ್ಕಿಗೆ ಮಂತ್ರಾಕ್ಷತೆ ಹಾಕ್ತಾರೆ. ಆಗ ಇಡೀ ಅಕ್ಕಿಯೆಲ್ಲ ಮಂತ್ರಾಕ್ಷತೆ ಆಗುತ್ತೆ. ನಮ್ಮಲ್ಲಿ ಕ್ರಮ ಹಾಗಲ್ಲ, ಮಂತ್ರಾಕ್ಷತೆಗೆ ಅಕ್ಕಿ ಹಾಕಿದ್ರೆ ಅದು ಮಂತ್ರಾಕ್ಷತೆ ಆಗುತ್ತೆ, ಅಕ್ಕಿಗೆ ಮಂತ್ರಾಕ್ಷತೆ ಆಗಿದ್ರೆ ಅದು ಅಕ್ಕಿ ಆಗ್ಬಿಡುತ್ತೆ. ಅವರವರ ಅನುಸಂಧಾನ. ತೀರ್ಥಕ್ಕೂ ಅಷ್ಟೆ, ತೀರ್ಥ ನಮ್ಮಲ್ಲಿ ತೀರ್ಥಕ್ಕೆ ನೀರು ಹಾಕಿದರೆ ತೀರ್ಥ ಬೆಳೆಯುತ್ತೆ ಜಾಸ್ತಿ ಆಗುತ್ತೆ, ಅಲ್ಲಿ ಹಾಗಲ್ಲ. ತೀರ್ಥಕ್ಕೆ ನೀರಾಗಿದ್ರೆ ನೀರಾಗ್ಬಿಡುತ್ತದು, ಅದಕ್ಕೆ ನೀರಿಗೆ ತೀರ್ಥ ಹಾಕ್ತಾರೆ ಅಲ್ಲಿ ಈ ಎರಡು. ಅದಕ್ಕೆ ಎಲ್ಲಿ ಹೋದ್ರೆ ತಲೆ ಬಾಗಿದ್ರೆ ಆಯ್ತು. ಆದರೆ ಮಂತ್ರಾಕ್ಷತೆ ಮಾಡಿದವ ಪುಟ್ಟಿಯಲ್ಲಿ ಏನು ಮಂತ್ರಾಕ್ಷತೆ ತೆಗೆದುಬಿಟ್ಟು ಹಾಕೋ ಕಾಲಕ್ಕೆ ಅವನು ಕಲಿಸಿದ್ದೇ ಹಾಕಿದ್ದ, ಅವನು ಕಲಿಸಿದ್ದೇ ಹಾಕಿ ತುಂಬಿಟ್ಟಿದ್ದ. ಸ್ವಾಮಿ ನೋಡ್ಲಿಲ್ಲ, ಕೊಟ್ಟರು. ಬಂದವರಿಗೆ ಆ ಎಚ್ಚರ ಎಷ್ಟಿತ್ತು ಅಂದ್ರೆ ಅವರು ನೋಡಿದ ಕೂಡಲೇ ಆ ಭಗವದ್ ರೂಪ ಕಾಣಿಸಲಿಲ್ಲ. ಸ್ವಾಮಿ ನಾ ಕೇಳಿದ್ದು ಅಕ್ಷತೆ ಅಕ್ಕಿ ಕಾಳಲ್ಲ, ಮಂತ್ರಾಕ್ಷತೆ ಬೇಕು ಅಂದಾಗ ಸ್ವಾಮಿಗಳು ಕೊಡಿ ಮತ್ತ ಒಂದು ತಿಳಿಸಿ ಕೊಟ್ರು ಅಂತ ಹೇಳ್ತಾರೆ. ಆದರೆ ಆ ಭಗವತ್ ರೂಪಗಳ ಚಿಂತನೆ ಅದೆಲ್ಲ ಕೂಡ ಗೃಹಸ್ಥರೇನು, ಯತಿಗಳೇನು, ಯಾರಾದರೇನು, ಒಳಗಿನ ಭಗವದ್ ರೂಪಗಳ ಪರಿಚಯ ಚಿಂತನೆ ಮಾಡುತ್ತಾ ಆ ಹಂತಕ್ಕೆ ಹೋದವರಿಗೆ ಇಡೀ ಜಗತ್ತೆಲ್ಲ ಹಾಗೆ ಕಾಣುತ್ತಾ ಹೋಗುತ್ತೆ. ನಾವು ಅಷ್ಟಕ್ಕೂ ಹೋಗೋದು ಬೇಡ, ಹೇಳಿದ್ದನ್ನ ನಿತ್ಯ ಸ್ಮರಣೆ ಮಾಡ್ತಾ ಬಂದ್ರೆ ಆ ರೂಪಗಳ ಪ್ರಭಾವ ನಮ್ಮಲ್ಲಿ ಬೀರುತ್ತಾ ಬರುತ್ತೆ. ಅದೇನಮ್ಮ ಅದೇ ಮಂತ್ರಾಕ್ಷತೆ ಅಷ್ಟಾಕ್ಷರ ಮಂತ್ರವನ್ನ ಬರೀತಾರೆ. ಅಷ್ಟಾಕ್ಷರ ಮಂತ್ರ, ಅಷ್ಟ ಮಹಾಮಂತ್ರ ಎರಡನ್ನ ಜಪ ಮಾಡಿ ಅಕ್ಷರ ಎಲ್ಲ ಬರೀತಾರೆ. ನೀವು ಅಲ್ಲಿ ಬರೀತಾರೆ ಅದ್ಮೇಲೆ ವ್ಯಾಸರಾಯ ಮಠದಲ್ಲಿ, ಸೋಸರೆ ವ್ಯಾಸರಾಯ ಮಠದಲ್ಲಿ ದರ್ಬಾರ ಕಾಲಕ್ಕೆ ಮಂತ್ರಾಕ್ಷತೆ ಗುಪ್ತ ಇಟ್ಟು ಅಲ್ಲೇ ಎಲ್ಲರ ಜೊತೆಗೆ ಅಲ್ಲೇ ಬರೆದು ಮಾಡಿ ಮಾಡ್ತಾ ಇರ್ತಾರೆ. ಮಂಗಳಾರತಿ ಮಾಡಿ ಇದು ಕ್ರಮ, ಅದು ಮಂತ್ರಾಕ್ಷತ ಅಂತ ಹೇಳಿ. ಮಠದಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ನಾವು ಹಾಗೆ ಮಾಡ್ಬೇಕು. ಮನೆಯಲ್ಲೂ ಕೂಡ ದೇವರಿಗೆ ಮಂತ್ರಾಕ್ಷತೆ ಅಂತ ದೇವರಿಗೆ ಹಾಕ್ಲಿಕ್ಕೆ ಮೊದಲು ನಾವು ಮಂತ್ರ ಅಕ್ಷತೆಯನ್ನ ಹಿಡಿದುಕೊಂಡು ಮಂತ್ರ ಜಪ ಮಾಡಿ ಅದನ್ನ ಆ ಚಿಕ್ಕ ಪಾತ್ರೆಯಲ್ಲಿ ಇಟ್ಟು ಆ ಪಾತ್ರೆಯಲ್ಲಿ ಅಕ್ಷತೆಯನ್ನ ದೇವರಿಗೆ ನಾವು ಅಕ್ಷತಾರೋಪಣ ಮಾಡಬೇಕು. ಸುಮ್ಮನೆ ಕಂಸು ಕಷ್ಟ ಮಾಡಕ್ಕಾಗಲ್ಲ, ಅಕ್ಕಿ ಕಾಳು ಹಾಕಿದಂದಾಗ ದೇವರ ಮೇಲೆ ಅಕ್ಷರ ಹಾಕಬಾರದು ಅಂತ ಹೇಳ್ತಾರೆ. ಸರಿ, ಎಲ್ಲಿ ಬಂತು ಅಂತ ಹೇಳಿದ್ರೆ ನಾವು ಸ್ವಾಮಿಗಳು ಕೇಳಿದ್ರೆ ಮಂತ್ರಾಕ್ಷತೆ ಕೊಟ್ರೆ ಆ ಮಂತ್ರ ನಮ್ಮನ್ನ ಕಾಪಾಡುತ್ತೆ. ಹಾಗೆ ಅವರು ಏನ್ ಚಿಂತನೆ ಮಾಡುತ್ತಾರೆ, ನಮಗೇನು ಅಪಮೃತ್ಯು ಬರೋದಿರುತ್ತೆ. ಮಂತ್ರಾಕ್ಷತೆ ಕೊಟ್ಟರು ಸ್ವಾಮಿಗಳು, ಹೋಗೋ ಕೊಟ್ಟು ಕೂಡ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಯಿತು. ಅದೇ ಯಾಕಂದ್ರೆ ಈ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಇಬ್ಬರು ಅಣ್ಣತಮ್ಮಂದ್ರೆ ಅವರು ಯಾರೋ ಅಲ್ಲ, ಬ್ರಾಹ್ಮಣರ ಆಭಾಸರು.
ವಿಶ್ವಾಮಿತ್ರರು ಶಾಪ ಕೊಟ್ಟು ಯಾರು ನಮ್ಮ ಸುನಶೇಪರನ್ನ, ಸುನಶೇಪರು ಅವರನ್ನ ಯಜ್ಞ ಸ್ತಂಭ ಕಟ್ಟಿ ಹಾಕಿರ್ತಾರೆ ಹುಡುಗನನ್ನು. ಅವಾಗೆ ವರುಣಮಂತ್ರ ಉಪದೇಶ ಕೊಟ್ಟು ಬಿಡಿಸ್ತಾರೆ. ಬಿಡಿಸಿ ರಕ್ಷಣೆ ಮಾಡಿದ ಮೇಲೆ ನೀನು ಭರದ್ವಾಜ ಗೋತ್ರದವ, ನಿಮ್ಮಪ್ಪನನ್ನು ಬಿಟ್ಟುಬಿಟ್ಟಿದ್ದಾನೆ, ಮಾರಿಬಿಟ್ಟಿದ್ದಾನೆ, ಅದಕ್ಕೆ ನಿನ್ನನ್ನು ವಿಶ್ವಾಮಿತ್ರ ಗೋತ್ರಕ್ಕೆ ಸ್ವೀಕಾರ ಮಾಡ್ತಾ ಇದ್ದೇನೆ, ನನ್ನ ಮಕ್ಕಳಿಗೆ ನೀ ಹಿರಿಯನಾಗು ಅಂತ ಆಶೀರ್ವಾದ ಮಾಡುತ್ತಾರೆ. ಆ ಮಾಡಿದಾಗ ಮಕ್ಕಳಲ್ಲಿ ಅರ್ಧ ಒಪ್ತಾರೆ, ಅರ್ಧ ಒಪ್ಪಲ್ಲ. ಇವ ನಮ್ಮ ಹಿರಿಯ ಹೇಗಾಗ್ತಾನೆ ಅಂತ ಕೆಲವರು ಸ್ಟ್ರೈಕ್ ಮಾಡಿದ್ರು. ಅವರಿಗೆಲ್ಲ ನೀವು ಮೆಚ್ಚರ ಆಗಲಿ ಅಂತ ಶಾಪ ಕೊಟ್ಟರು ಅವರೇ ಇವರೆಲ್ಲ. ಅದರಲ್ಲಿ ಅರ್ಧ ಕ್ರಿಶ್ಚಿಯನ್ಸ್ ಅಥವಾ ಮುಸ್ಲಿಮ್ಸ್ ಆದರು. ಅದಕ್ಕೆ ನೋಡಿ, ನೀವು ಮಕ್ಕಳಿಗೆ ಹೋದ್ರೆ ನಾವು ಮಠಕ್ಕೆ ಹೋದ ಅಂತ ಅನ್ಸುತ್ತೆ, ಎಲ್ಲರೂ ಬಿಳಿ ಬಟ್ಟೆ ಉಡ್ತಾರೆ. ಅಲ್ಲಲ್ಲ, ಅಲ್ಲಿ ಮಕ್ಕ ನೋಡಿಸ್ತಾರೆ ನೋಡಿ, ಒಂದ್ಸಲ ನೋಡಿಸ್ತಾರ ಅಲ್ಲೆಲ್ಲರೂ ಪ್ರದಕ್ಷಿಣೆ ಮಾಡ್ತಾ ಇರ್ತಾರಲ್ಲ, ಪ್ರದಕ್ಷಿಣೆ ಮಾಡ್ತಾರೆ. ಹೊದಕುಂಬಳ ಹೇಗೆ ಹೊದಕೊಂತಾರ ನೋಡಿ, ಬ್ರಹ್ಮವಸ್ತ್ರ ಹಾಕೊಂತಾರ ನಮ್ಮವ್ರು, ಹೀಗೆ ಆ ತರನೇ ಹಾಕೊಂಡ್ ಬರ್ಬೇಕು ಅವರು. ಇಷ್ಟೇ ಅಲ್ಲಿಗೂ ನಮ್ಗೆ ವ್ಯತ್ಯಾಸ, ನಮಗೆ ರಿವರ್ಸ್ ಮಾಡ್ತಾ ಇರ್ತಾರ ಅವರಷ್ಟೇ. ನಾವು ಮೇಲಿಂದ ಮುಖ ತೊಳೆದ್ರೆ ಅವ್ರು ಕೆಳಗಿಂದ ಮುಖ ಮೇಲೆ ತೊಳಿತಾರೆ. ನಾವು ಹೀಗ್ ಹಾಕೊಂಡ್ರೆ ಅಪಸಾಯದಿಂದ ಹೀಗ್ ಹಾಕೊಂತಾರೆ. ನಾವು ಪ್ರದಕ್ಷಿಣೆ ಹೀಗ್ ಮಾಡಿದ್ರೆ ಅವ್ರು ಹೀಗ್ ಅಡ್ಡ ತಿರುಗ್ತಾರೆ. ನಾವು ಹೀಗ್ ಬರೆದ್ರೆ ಅವ್ರು ಹೀಗ್ ಬರೀತಾರೆ. ಎಲ್ಲ ರಿವರ್ಸ್, ನಮಗೆ ರಿವರ್ಸ್ ಆಗಿರೋದೇ ಅವರಿಗೆ ಸರಿ ಆಗಿರುತ್ತೆ. ಹೌದು ಹೌದು ಹೌದು, ಅದೇ ಅಂದ್ರೆ ಒಟ್ಟಾರೆ ನೋಡಿ, ಎಲ್ಲಿ ಹೋದ್ರು ಕೂಡ ಈ ಮುಸ್ಲಿಮ್ಸ್ ಬ್ರಾಹ್ಮಣರಿಗೆ ನಂಟು ಜಾಸ್ತಿ, ಅಣ್ಣ ತಮ್ಮಂದ್ರಲ್ಲ, ಅದಕ್ಕೆ ಅವರಿಬ್ಬರಿಗೆ ಒಳ್ಳೆ ನಂಟು ಇರುತ್ತೆ. ಎಲ್ಲಾ ಕಡೆ ಹೋದ್ರೆ ಅವ್ರಿಗೆ ಬೋಧಾಗಿರ್ತಾರೆ. ಸರಿ, ನಾನು ಎಲ್ಲಿಗೆ ಬಂದೆ ಅಂದ್ರೆ, ಆ ಮಂತ್ರಾಕ್ಷ ತಗೊಳ್ತೀವಿ, ತಗೊಂಡ ಕಾಲಕ್ಕೆ ಹೊಣೆದಿನ ಬಾಯಿಂಗ್ ಬರುತ್ತಲ್ಲ, ಅಯ್ಯೋ ಸ್ವಾಮಿ ಮಂತ್ರಾಕ್ಷ ಕೊಟ್ಟರು ಬರ್ತಾ ಇದು, ಇನ್ನೇನು ಎಳೆ ಕೂದಳೆ ಅಷ್ಟರಲ್ಲಿ ಆಕ್ಸಿಡೆಂಟ್ ತಪ್ಪಿದು, ಅಥವಾ ಬಿದ್ದು ರಕ್ಷಣೆ ಆಯಿತು, ಮಿಕ್ಕವರೆಲ್ಲ ಹೋದ್ರು ನಾವು ಚೆನ್ನಾಗಿದ್ದು, ಇವೆಲ್ಲ ಹೇಳ್ತೀವಲ್ಲ, ಏನದು ಅಂದ್ರೆ ಅಪಮೃತ್ಯು ಪರಿಹಾರ. ಅಪಮೃತ್ಯು ಪರಿಹಾರ ಅಂದ್ರೆ ಯಾವಾಗ ಯಾವಾಗ ಬರುತ್ತೆ ನಮ್ಗೆ ಗೊತ್ತಾಗುತ್ತೆ ಎಂದು ಹೇಳ್ತಾರೆ. ಹಗಾಲಿರುಳು ನಿತ್ಯದಲ್ಲಿ ಹಗಾಲಿರುಳು ಬಪ್ಪ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುವ. ಅಪಮೃತ್ಯು ನಮ್ಗೆ ಯಾವಾಗೂ ಇರುತ್ತೆ. ನಾವು ಎಲ್ಲಿದ್ದೇವೆ ಅಂದ್ರೆ ಹಾವಿನ ಹೆಡೆಯ ನೆರಳಲ್ಲಿ ಕಪ್ಪೆ ಬದುಕಿದಂತೆ ನಾವು ಸದಾ ಅಪಮೃತ್ಯುವಿನ ನೆರಳಲ್ಲೇ ಬದುಕ್ತಾ ಇದ್ದೇವೆ. ಹೊರಗೆ ಹೋದವರು ಬರ್ತೀವೋ ಇಲ್ಲೋ ಡೌಟೆ ನಮಗಿರಲ್ಲ, ಅದಂತೂ ಕಾದಿರುತ್ತೆ, ಎಲ್ಲಿ ಏಟ್ ಹಾಕುತ್ತೋ ಗೊತ್ತಿಲ್ಲ. ಅಂಥದ್ದನ್ನ ನರಸಿಂಹದೇವರು ಕಾಪಾಡುತ್ತಾ ಇದ್ದಾರಂತೆ. ಅಲ್ಲ, ಈ ಅಪಮೃತ್ಯು ನಮ್ಮನ್ನೇ ಕಾಡ್ಬೇಕಿದು ಅಂದ್ರೆ ನಾವು ಮಾಡಿಕೊಂಡ ಪಾಪಗಳಂತವು, ನಾವು ಅನೇಕ ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನ ಭಗವಂತ ವಿಭಾಗ ಮಾಡಿ ಮುಂದಿನ ಅನೇಕ ಜನ್ಮಗಳಿಗೆ ವಿಭಾಗ ಮಾಡಿರ್ತಾನೆ. ಈ ಜನ್ಮದಲ್ಲಿ ಇಷ್ಟಿಷ್ಟು ಪಾಪ, ಇಷ್ಟಿಷ್ಟು ಪುಣ್ಯ ಒಣಬೇಕಿವ ಅಂತ ಇಡುತ್ತಾನೆ. ಇಲ್ಲಾಂದ್ರೆ ಆ ಗಂಟು ಖರ್ಚಾಗೋದೇ ಇಲ್ಲ. ಅದರಲ್ಲೂ ಕೂಡ ಭಗವಂತ ಏನು ಮಾಡಿದ, ಅನಂತ ಕರ್ಮಗಳ ಗಂಟು, ಗೋಡೌನ್ ತುಂಬಾ ಪ್ಯಾಕೆಟ್ಸ್ ತುಂಬಾ ಇದೆ, ಅದರಲ್ಲಿ ಒಂದನ್ನ ತೆಗೆದು ಉಣಿಸಬೇಕು. ಟೆಕ್ನಿಕ್ ಇದೆ ಅದರಲ್ಲಿ, 10,000 ಪ್ಯಾಕೆಟ್ ಇದೆ ಗೋಡೌನ್ ಅಲ್ಲಿ, 50 kg ಪ್ಯಾಕೆಟ್ಗಳು. ಒಂದು ಪ್ಯಾಕೆಟ್ ಅಲ್ಲಿ ಬಂಗಾರ ಇದೆ, ಯಾವ್ದು ಬೇಕಾದ್ ತಗೊಳ್ರಿ ಅಂತ ಹೇಳಿದ್ರೆ ಸತ್ತೋಗ್ತಾನವ. 10,000 ಪ್ಯಾಕೆಟ್ ಇಲ್ಲಿ ಯಾವ್ದ್ರದೇ ನೋಡೋದ್ರಿಗೆ ಅವನೇ ಹೋಗ್ಬಿಡ್ತಾನೆ. ಹಾಗೆ ನಮ್ಮ ಎಲ್ಲಾ ಕರ್ಮದ ಗಂಟಲ್ಲಿ ಒಂದು ಕರ್ಮದ ಗಂಟನ್ನು ಬಿಚ್ಚಿದರೆ ಅದನ್ನ ಉಣುವಾಗ ಅಪರೋಕ್ಷ ಜ್ಞಾನ ಆಗುತ್ತೆ. ಅದರಿಂದ ಏನಾಗುತ್ತೆ, ಮಿಕ್ಕ ಕರ್ಮದ ಗಂಟೆಲ್ಲ ಸುಟ್ಟೋಗುತ್ತೆ. ಆ ಕರ್ಮದ ಗಂಟು ಯಾವುದು ಅಂತ ಕ್ವಶ್ಚನ್. ಅದಕ್ಕೆ ದೇವರು ನೋಡ್ತಾರಂತೆ, ಇಷ್ಟೂ ಕರ್ಮಗಳ ಗಂಟಿನಲ್ಲಿ ಒಂದು ಪ್ಯಾಕೆಟ್ ತೆಗೆದು ಅದನ್ನು ಉಣಿಸ್ಲಿಕ್ಕೆ ಶುರು ಮಾಡ್ತಾನೆ, ಅದನ್ನ ಡಿವೈಡ್ ಮಾಡ್ತಾನೆ. ಇಷ್ಟು ಜನ್ಮಗಳು ಬರುತ್ತೆ ಇವನಿಗೆ, ಇಷ್ಟು ಜನ್ಮಗಳಲ್ಲಿ ಇಷ್ಟು ಪುಣ್ಯ ಇಷ್ಟು ಪಾಪ ಅಂತ ಫಿಕ್ಸ್ ಮಾಡಿ ಕಳಿಸ್ತಾನೆ. ಆ ಜನ್ಮದಲ್ಲಿ ನಾವು ಉಣಬೇಕಾದ ಪಾಪದ ಗಂಟು ನೋಡಿದ್ರೆ ಎಷ್ಟೋ ಸಲ ಸತ್ತು ಹೋಗ್ಬೇಕು ನಾವು, ಸಾವು ನಮಗೆ ಅಷ್ಟು ಬರ್ತಾನೇ ಇರುತ್ತೆ. ಅದನ್ನ ನರಸಿಂಹ ರೂಪದಿಂದ ಸದಾ ಕಾಯ್ತಾ ಬರ್ತಾನಂತೆ. ಆತ ಚೂರ ಆ ರೂಪವನ್ನ ಸುಮ್ಮನೆ ಇದ್ದು ಬಿಟ್ರೆ ಆಯಿತು, ಅಪಮೃತ್ಯ ಕಡಿಸಿ ಹಾಕುತ್ತೆ. ಅರ್ಜುನನಿಗೆ ಚೂರ ಅಹಂಕಾರ ಬಂತು, ಎಂತೆಂತ ಇಂದ್ರಾದಿ ದೇವತೆಗಳು ಗೆಲ್ಲಲಿಕ್ಕಾಗಲ್ಲ ಪರಶುರಾಮರನ್ನ, ಪರಶುರಾಮರನ್ನ ಮುಟ್ಲಿಕ್ಕಾಗಲ್ಲ ಭಗವಂತ ಆತ. ಅಂತ ಪರಶುರಾಮರನ್ನೇ ಗೆದ್ದವರು ಯಾರು, ಭೀಷ್ಮಾಚಾರ್ಯರು. ಗದ್ರಾ ಅಲ್ಲ, ದೇವ ಸೋತಂತೆ ನೋಡಿಸಿದ. ಆದರೆ ಲೋಕಕ್ಕೇನಾಯಿತು, ಯಾರು ಭೀಷ್ಮಾಚಾರ್ಯರು ಅಂದ್ರೆ ಇಂದ್ರ ದೇವರಿಗೂ ಸಾಧ್ಯ ಇಲ್ಲ ಅಂಥ ವರಗಳನ್ನ ಪಡೆದು. ದೇವದ ಹೇಳ್ತಾರೆ ಪರಿಷಿನ್ ಮಹಾರಾಜ ಕೇಳುತ್ತಾನೆ, ನನ್ನ ಪಿತಾಮಹಾದ್ಯ, ನನ್ನ ಪಿತಾಮಹರೆಲ್ಲರೂ ಕೂಡ ಅಮರಂಜಯೈಹಿ, ದೇವತೆಗಳನ್ನೇ ಗೆದ್ದಿರತಕ್ಕಂಥ ಭೀಷ್ಮ ದ್ರೋಣ ಅಶ್ವತ್ಥಾಮಾದಿ ರುದ್ರಾದಿ ದೇವತೆಗಳ ಅವತಾರವರು, ಅಂಥವರನ್ನ ಯಾರು ಕೌರವ ಸೈನ್ಯ ಸಾಗರ
ಅದರಲ್ಲಿ ತಿಮಿಂಗಲಗಳಿವೆಲ್ಲ. ಇದರನ್ನ ಗೆದ್ದರು ನಮ್ಮವರು ಹೇಗೆ ಅಂದ್ರೆ ದೊಡ್ಡ ಕೌರವ ಸೈನ್ಯ ಸಾಗರ, ಅದರನ್ನ ಇವರು ಹೇಗೆ ದಾಟಿದ್ರಪ್ಪ ಅಂದ್ರೆ ಕೃತ್ವ ವತ್ಸ ಪದಂ, ಆಕಳ ಪಾದದಷ್ಟು ನೀರು ಮಾಡಿಕೊಂಡಿಲ್ಲ ಈ ಸಮುದ್ರವನ್ನ, ಕರುವಿನ ಪಾದದಷ್ಟು ಆಗ್ಬಿಡ್ತಂತ ಅವರಿಗೆ. ಯಾಕೆ ಅಂದ್ರೆ ಭಗವಂತ ಅನುಗ್ರಹ ಇದ್ದದ್ದರಿಂದ ಅಂತ ಹೇಳ್ತಾರೆ. ಅಲ್ಲಿ ಹೇಳಿದಾಗ ಆ ಭೀಷ್ಮ ದ್ರೋಣಾದಿಗಳೆಲ್ಲ ಮಹಾಮಹಾ ಜ್ಞಾನಿಗಳವರೆಲ್ಲ ಅಸ್ತ್ರಗಳನ್ನ ಬಿಟ್ಟರೆ, ಅಪರೂಪ ಅಸ್ತ್ರಗಳು ಬಿಟ್ಟಿದ್ದಾರೆ, ಸುಟ್ಟು ಬೂದಿ ಆಗಿರ್ಬೇಕು ಅರ್ಜುನ, ಆದರೆ ಆಗ್ಲಿಲ್ಲ, ಬದುಕಿದ ಯುದ್ಧ ಮಾಡಿದ ಅವರನ್ನೇ ಗೆದ್ದ. ಯಾಕೆ ಅಂದ್ರೆ ಮುಂದೆ ಕೂತ್ಕೊಂಡಿದ್ದು ಕೃಷ್ಣ, ಏನು ಮಾಡಿದ್ದ ಆ ಅಸ್ತ್ರಗಳೆಲ್ಲ ಬಂದರೆ ಕೃಷ್ಣನ ತೇಜಸ್ಸಿನಿಂದ ಎಲ್ಲ ಏನು ಹೋಳ್ಡಾನ್ ಅಂತ ಎಲ್ಲೇ ನಿಂತಿವೆ, ಅರ್ಜುನನ್ನು ಸುಡದೆ ಹಾಗೆ ನಿಂತಿವೆ. ಅಲ್ಲಿ ನೋಡ್ರಿ, ಮಿಕ್ಕವರು ಬಿಟ್ಟ ಅಸ್ತ್ರಗಳು ಅರ್ಜುನನ್ನ ಏನು ಮಾಡಲಿಲ್ಲ, ಅರ್ಜುನ ಬಿಟ್ಟ ಅಸ್ತ್ರಗಳು ಮಾತ್ರ ಮಿಕ್ಕವರನ್ನು ಸುಡ್ತಾ ಬಂತು. ಅದು ಮಾಡಿದ್ದೀತ. ಕೊನೆಗೆ ಹೇಳ್ತಾನೆ ಅರ್ಜುನ, ನೋಡು ಕೃಷ್ಣ ಎರಡು ಜನ ಸುಟ್ಟು ಬಿಟ್ಟೆ ಅಂತ. ನಂಗೆ ಗೊತ್ತು ನೀನು ಹೇಳಿ ಅಂತ ಹೇಳ್ತಾನೆ, ನೀನು ಹೇಳಿದ್ರೆ ನಾನು ಹೇಳುತ್ತೇನೆ. ಅವಾಗ ಚೂರು ಅಹಂಕಾರ ಬರುತ್ತೆ ಅರ್ಜುನನಿಗೆ. ನಾರ್ಮಲ್ ಆಗಿ ಡ್ರೈವರು ಅದರ ಹಿಂದೆ ಕೂತಿರೋ ಸಾರಥಿ ರಥಿ ಅಂತೇಳಿ ಡ್ರೈವರ್ ಹಿಡಿದು ಹಿಂದಿನವ್ರಿಗೆ ಡೋರ್ ತೆಗೆದ್ರೆ ಇಳಿಬೇಕು. ಅರ್ಜುನನಿಗೆ ಗೊತ್ತು ದೇವ ಕೃಷ್ಣ ಅಂತೇಳಿ, ಆದ್ರೆ ಸಲಿಗೆ ಅಂತ ಹೇಳ್ತಾನೆ, ಏನ್ ಬೆಟ್ಟ ನನ್ನ ಇಳಿ ಅಂತೀಯ, ನೀನಲ್ಲಿ ಹಿಡಿದು ನಂಗೆ ಡೋರ್ ತೆಗಿಬೇಕಾಗಿತ್ತು ಅಂದ್ರೆ ನಾನ್ ಡೋರ್ ತೆಗೆದ್ರೆ ನೀನೇ ಇರಲ್ಲ, ನೀನೇ ಇಳಿ ಅಂತ ಹೇಳ್ತಾನ ಅಂತ ಹೇಳಿದ್ರೆ ಹುಡುಗರು ಇರ್ತಾರೆ ಇಳಿ ಅಂತ ಹೇಳಿದ್ರೆ ಜೋರು ಮಾಡಿದ್ ಇಳಿತಾರಲ್ಲ ಆತರ ಜೋರು ಮಾಡಿದ ಕೂಡ ಇಳಿದು ಬಿಟ್ಟ ಅರ್ಜುನ. ಕೃಷ್ಣ ಹಿಡಿದ ಕೂಡಲೇ ಸುಟ್ಟೇ ಹೋಯ್ತು ರಥ, ಭಾರತ ಮೂಲ ಭಾರತದಲ್ಲೇ ಬರುತ್ತೆ. ಅರ್ಜುನ ಆಶ್ಚರ್ಯದಿಂದ ನೋಡ್ತಾನೆ, ನೋಡಿದ್ಯಾ ಆ ಅಸ್ತ್ರಗಳೆಲ್ಲ ನಿನಗೋಸ್ಕರ ಕಾದುಕೊಂಡಿತ್ತು, ನೀನ್ ನಾನು ಚೂರು ನಿನ್ನ ಬಿಟ್ಟಿದ್ರೆ ಸುಟ್ಟು ಬೂದಿ ಹಾಕ್ತಾ ಇದೆಯಾ, ಅವ್ರನ್ನ ಗೆಲ್ಲೋದಾಚೆಯಲ್ಲಿ ನೀನೇ ಬೂದಿ ಹಾಕ್ತಾ ಇದ್ದೆ ಅಲ್ಲೇ, ಅಂದ್ರೆ ನಾನಿದ್ರೆ ನೀ ಬದುಕಿದೀಯ, ಅದೇ ಕೆಲಸ ನಮಗೆ ದೇವ ಸದಾ ಮಾಡ್ತಾ ಇದ್ದಾನೆ. ನಮ್ಮ ಪಾಪ ಕರ್ಮಗಳೇ ನಮ್ಮೇಲೆ ಬರುವಂತಹ ಅಸ್ತ್ರಗಳು ಸದಾ ಕಾದಿರುತ್ತೆ, ಅದನ್ನ ನರಸಿಂಹದೇವರ ರೂಪದಿಂದ ನಮ್ಮ ಸ್ವರೂಪ ದೇಹದಲ್ಲಿ ನಿಂತುಕೊಂಡು ಸದಾ ಕಾಕ್ತಾ ಇರ್ತಾನೆ. ಇನ್ನೇನು ಸಾವು ಬರುತ್ತೆ ಅನ್ನುವಾಗ ತಾರ ನಮ್ಮನ್ನು ಕರಕೊಂಡು ಹೋದ್ರೆ ಅದು ನಮ್ಮನ್ನ ಕಟ್ಟಿಗೇಟು ಸುಡಬೇಕಾಗಿಲ್ಲ, ಅದೇ ಸುಟ್ಟು ಬಿಡುತ್ತೆ ನಮ್ಮನ್ನ, ಎಲ್ಲ ಬೂದಿ ಮಾಡಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರಥವನ್ನ ಆ ಅಸ್ತ್ರಗಳು ಸುಟ್ಟೇ ಬಿಡುತ್ತೆ, ಜೀವನನ್ನ ದೇವರು ಕರ್ಕೊಂಡು ಹೋದಾಗ. ಆದ್ದರಿಂದ ನಾವು ಅರ್ಜುನನಿಗೆ ಗೊತ್ತಾಗ್ಲಿಲ್ಲ ಏನು ಕೃಷ್ಣನೇ ಕಾಯ್ದ ಅಸ್ತ್ರಗಳಿಂದ ಅಂತ, ನಮಗೂ ಗೊತ್ತಾಗ್ತಾ ಇಲ್ಲ, ಈ ಅರ್ಜುನನಿಗೂ ಗೊತ್ತಾಗ್ ಜೀವನ ಎಂಬ ಅರ್ಜುನನಿಗೂ ಗೊತ್ತಾಗ್ತಾ ಇದ್ದ. ಆದ್ರೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಅಪ್ಪ ನಿನ್ನೊಳಗಿರುವ ನರಸಿಂಹನನ್ನು ಸ್ಮರಣೆ ಮಾಡು, ಆತನೇ ಈ ಹೊತ್ತಿಗೂ ಕಾಯ್ತಾ ಇದ್ದಾನೆ, ಆತನ ಸ್ಮರಣೆ ಮಾಡಿದರೆ ಸಾಕಯ್ಯ ಎಲ್ಲ ಪರಿಹಾರ ಆಗುತ್ತೆ. ಒಂದಲ್ಲ ಒಂದು ಅಸ್ತ್ರಗಳು ಅಪೋಸಿಟ್ ಪಾರ್ಟಿಂದ ಬರ್ತಾ ಇತ್ತು, ಹೊಡಿತಾ ಇತ್ತು, ಅದೆಲ್ಲ ತಡೆದಿರ್ತಾ ಇದೆ ಕೃಷ್ಣ. ಅಂದ್ರೆ ಪ್ರತಿನಿತ್ಯನು ಅರ್ಜುನ ಇನ್ನೊಂದ್ಮೇಲೆ ಕೃಷ್ಣ ಹಿಡಿತಾ ಇದ್ನು ಅಥವಾ ಕೊನೇ ಜನ ಹಿಡಿತಾ ಇದ್ನು ಅಂದ್ರೆ ಇಲ್ಲ, ದಿನಾಗ್ಲೂ ಕೂಡ ಕೃಷ್ಣ ಆ ಅಸ್ತ್ರಗಳನ್ನ ಸ್ಟಾಕ್ ಹಾಗೆ ಇಟ್ಟಿದ್ದ. ಅಸ್ತ್ರಗಳು ಬಂದದಕ್ಕೆಲ್ಲ ಅಂದ್ರೆ ಒಂದ್ಸಲ ಸ್ಯಾಂಕ್ಷನ್ ಮಾಡ್ತಾರಲ್ಲ, ಮಾಡಿದ್ರೆ ಎಲ್ಲ ಫೈಲ್ಸ್ ಹಾಗೆ ಇರುತ್ತೆ. ಅದೇ ತರ ಎಲ್ಲಾ ಅಸ್ತ್ರಗಳು ಆರ್ಡರ್ ಆಗ್ಬಿಟ್ಟಿದೆ, ಎಲ್ಲ ನಿಂತಿತ್ತು. ದಿನಾಂಗು ಯಾರು ಹಿಡಿದ್ರು ಪರವಾಗಿಲ್ಲ, ಕೊನೆಯ ದಿವಸ ಅಸ್ತ್ರಗಳಿಗೆ ಸ್ಯಾಂಕ್ಷನ್ ಮಾಡಿದ, ನೀವೆಲ್ಲ ಬರುವುದಿಲ್ಲ ಅಂತ. ಆ ಕಾಲಕ್ಕೆ ಇವರಿಗಿಡಿದ ಅಷ್ಟರವರೆಗೆ ಅಸ್ತ್ರಗಳು ಹಾಗೆ ಇತ್ತು, ಅಷ್ಟರವರೆಗೆ ಯಾರು ಹೋದ್ರು ಯಾರು ಹಿಡಿದ್ರು ಯಾರಿದ್ರು ಪರವಾಗಿಲ್ಲ. ಅದಕ್ಕೆ ದೇವರು ಪರ್ಮಿಷನ್ ಕೊಟ್ಟಾಗ ಈಗ ನಡೆದದಷ್ಟೇ. ಅದ್ಯಾಕೆ ಹಾಗೆ ಅಂದ್ರೆ ಅಸ್ತ್ರಗಳಿಗೆ ಪರ್ಮಿಷನ್ ಕೊಟ್ಟನ, ಅದರಿಂದ ಎಷ್ಟು ದಿವಸ ಅಸ್ತ್ರಗಳು ಸುಡ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ, ಇರ್ರಿ ಅಂತ ಹೇಳಿದ. ಅಲ್ಲ ಇರಿ ಅಂತ ಯಾಕೆ ಬಂದದ್ದು, ತಾನೇ ಅಸ್ತ್ರಗಳನ್ನ ಡೆಮಾಲಿಶ್ ಮಾಡಬಹುದಾಗಿತ್ತಲ್ಲ, ಅಂದ್ರೆ ಆ ಅಸ್ತ್ರಗಳಲ್ಲಿ ತಾನೇ ಆ ಅಸ್ತ್ರಗಳಿಗೆ ಶಕ್ತಿ ಕೊಟ್ಟು ಆಚೆ ಇದ್ದವರಲ್ಲಿ ತಾನೇ ಇದ್ದುಕೊಂಡು ಅವರ ಮೂಲಕ ಪ್ರಯೋಗ ಮಾಡಿಸಿ ಆ ಅಸ್ತ್ರಗಳಲ್ಲಿದ್ದು ಉರಿತಾ ನಿಲ್ಲುವಂತೆ ಮಾಡಿದ್ದು ತಾನೇ. ಯಾಕೆ ಈತನ ಪಾಪ ಇದ್ದದರಿಂದ, ದೇವ ನಮ್ಮ ಪಾಪ ಪ್ರಕಾರ ಎಲ್ಲ ಕಲ್ಲು ಹಾಕಿಸ್ತಾನೆ, ಕಲ್ಲು ಬೀಳದಂತೆ ನೋಡ್ತಾನೆ, ಅದನ್ನ ತಲೆ ಹಾಕ್ಬಿಡ್ತಾನೆ. ಅಷ್ಟು ಇರುತ್ತೆ, ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ ಭಗವಂತ. ಅಂದ್ರೆ ನಾವು ಆತ ನೋಡೋ ಕಾರಕ್ಕೆ ನಾವು ಮಾತ್ರ ಅಲ್ಲ, ಎರಡು ಪಾರ್ಟಿಗಳು ನೋಡ್ತಾ ಇರ್ತಾರೆ. ನಮಗೆ ಕಾಣದ ಪಾರ್ಟಿಗಳು ಯಾರು? ದೇವತೆಗಳು, ದೈತ್ಯರು.
ಆ ದೈತ್ಯರು ಕೂಡ ನೋಡ್ತಾ ಇರ್ತಾರೆ ಅಂತ, ಇವ್ರು ಏನೇನ್ ಮಾಡ್ತಾನೆ ಏನೇನ್ ಮಾಡ್ತಾನೆ ಅಂತ. ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಕ್ವಶನ್ಸ್ ಇರುತ್ತೆ, ದೈತ್ಯರಿಗಿಂತ ಕ್ವಶನ್ಸ್ ನಮ್ಮ ಸಜ್ಜನರಿಗೆ ಹೆಚ್ಚು ಬರುತ್ತೆ. ಇವನು ಯಾಕೆ ಹೀಗ್ ಮಾಡಿದ, ಯಾಕೆ ಹೀಗ್ ಮಾಡಿದ ಅಂತ ಹೇಳಿ. ದೇವರು ಕರುಣಾಮಯ ಅಂತ ಹೇಳ್ತಾರಲ್ಲ, ಎಲ್ಲಿ ಕರುಣಾಮಯ? ಬಹಳ ಜನ ಕೇಳ್ತಾರೆ, ದೇವರು ಕರುಣಾಮಯ ಅಲ್ಲ, ಫೆಸಿಲಿಟೇಟರ್ ಅಷ್ಟೇ, ನಮ್ದೇ ನಮ್ಗೆ ಕೊಡ್ತಾನೆ, ಅವನ್ದೇನ್ ಕೊಡ್ತಾನೆ ಅಂದ್ರೆ ನೋಡಯ್ಯ ನಿಲ್ಲು, ನಿಂಗೆ ಕೊಟ್ರೆ ನೀನ್ ಇರ್ತೀಯ ಅಂತ ಹೇಳಿ ದೇವ ಕರುಣೆ ತೋರಿದ ಸಂದರ್ಭಗಳೆಲ್ಲ ದೇವರು ತೋರ್ಲಿಕ್ಕೆ ಆಗುತ್ತಲ್ಲ ನಮಗೆ. ಅವನು ಒನ್ ಶಾಟ್ ಟೂ ಬರ್ಡ್ಸ್ ತ್ರೀ ಬರ್ಡ್ಸ್ ಅಲ್ಲ, ಒನ್ ಶಾಟ್ ಆಲ್ ಬರ್ಡ್ಸ್ ಅಂದ್ರೆ ಎಲ್ಲ ಹೊಡೆದು ಬಿಡ್ತಾನೆ, ಹಾ ಹೊಡೆದು ತೋರಿಸಿಕೊಡ್ತಾನೆ, ಅದ್ಭುತವಾದ ರೀತಿಯಲ್ಲಿ ತೋರುತ್ತಾನೆ. ಅದಕ್ಕೆ ಈ ನೃಸಿಂಹ ರೂಪವನ್ನ ಯಾರು ಚಿಂತನೆ ಮಾಡುತ್ತಾರೋ, ಎಷ್ಟು ಚಿತ್ ದೇಹ ಜೀವನ ಸ್ವರೂಪ ದೇಹದ ಒಳಗೆ 80,725 80,725 ರೂಪಗಳಿಂದ ಆ ಇಡೀ ನಮ್ಮ ಹೇಗಿರ್ತಾನೆ ಇತ್ತ, ಚಿಕ್ಕ 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 ನೃಸಿಂಹ ರೂಪಗಳು ನಮ್ಮ ಮೈ ತುಂಬ ಇರುತ್ತ ನೋಡಿ, ಅಷ್ಟು ಚೆನ್ನಾಗಿರ್ತಾನಂತ ಭಗವಂತ ಆ ರೀತಿಯಲ್ಲಿತ್ತು ಜೀವರಿಗೆ. ವಿಶೇಷವಾಗಿ ಹಗಲ್ ಇರುಡು ಬಪ್ಪ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುವ ಇಲ್ಲ ಇಲ್ಲ, ಸಿಂಹನರ ನರಸಿಂಹ ರೂಪನೇ. ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಂತೆ ನಮ್ಮ ಸ್ವರೂಪ ದೇಹದಲ್ಲಿ ಎರಡು ರೂಪಗಳಿರುತ್ತೆ, ಒಂದು ನರಸಿಂಹ ರೂಪ, ಒಂದು ಹಯಗ್ರೀವ ರೂಪ, ಎರಡೂ ರೂಪಗಳು ಸದಾ ನಾವು ಚಿಂತನೆ ಮಾಡಲೇಬೇಕಾದ ರೂಪಗಳು. ಅದು ಹೇಳ್ತಾರೆ ವಾದಿರಾಜರು, ಹೇಳ್ತಾರೆ ಯಾವ ಮಂತ್ರವನ್ನ ಜಪ ಮಾಡದೆ ಮಿಕ್ಕ ಎಲ್ಲಾ ಮಂತ್ರಗಳು ಜಪ ಮಾಡಿದರೂ ಕೂಡ ಫಲ ಸಾರ್ಥಕ ಆಗಲ್ಲವೋ ಅಂಥ ಮಂತ್ರವೇ ಹಯಗ್ರೀವ ಮಂತ್ರ, ಹಯಗ್ರೀವ ಮನ ಅಂತ ಹೇಳ್ತಾರೆ, ಅಂಥ ಮಂತ್ರ ಹಯಗ್ರೀವ ಮಂತ್ರ. ಹಾಗಾದರೆ ಎಲ್ಲಾ ಮಂತ್ರಗಳ ಫಲ ಸಾರ್ಥಕ್ಕೆ ಬರಬೇಕಾದ್ರೆ ಹಯಗ್ರೀವ ಮಂತ್ರ ಆದರೆ, ಎಲ್ಲಾ ಮಂತ್ರಗಳ ಫಲ ದೈತ್ಯರು ಹೊತ್ತುಕೊಂಡು ಹೋಗದೆ ಕಾಯುವಂತಹ ಮಂತ್ರ ಯಾವುದಯ್ಯ ಅಂದ್ರೆ ನೃಸಿಂಹ ಮಂತ್ರ. ನೃಸಿಂಹ ಮಂತ್ರ ಹಯಗ್ರೀವ ಮಂತ್ರ ಎರಡು ರೂಪಗಳನ್ನು ಅವಶ್ಯ ಉಪಾಸನೆ ಮಾಡಬೇಕು. ಆದರೆ ಮತ್ತು ಅಲ್ಲಿ ಒಗ್ಗರಣೆ ಕೊಡ್ತಾರೆ, ನಾವು ಆಚಾರವಿಲ್ಲದೆ ಇದ್ದುಕೊಂಡು ನರಸಿಂಹ ಹಯಗ್ರೀವ ವರಾಹ ಪರಶುರಾಮ ಈ ನಾಲ್ಕು ಮಂತ್ರಗಳನ್ನಾಗಲಿ, ನಾಲ್ಕು ಪ್ರತಿಮೆಗಳನ್ನಾಗಲಿ, ನಾಲ್ಕು ಸಾಲಿಗ್ರಾಮಗಳನ್ನಾಗಲಿ, ಈ ನಾಲ್ಕು ವಿಶೇಷವಾಗಿ ಅವುಗಳನ್ನ ಆಚಾರರಹಿತರಾಗಿ ನಾವು ಪೂಜೆ ಮಾಡಿದ್ದೇ ಆದರೆ ಶೀಘ್ರಂ ಭವಿಷ್ಯಂತಿ ಭೂತ ಪ್ರೇತ ಪಿಶಾಚಕಾಹ. ಆ ಪೂಜಾ ಮಾಡಿದವನೇ ಭೂತ ಪ್ರೇತ ಪಿಶಾಚ ಆಗ್ಬಿಡ್ತಾನಂತೆ ಸತ್ತೋಗ್ಬಿಟ್ಟು. ಅಷ್ಟೇ ಅಲ್ಲ, ವಕ್ನಿನ ದಕ್ಷತೆ ಗೃಹಂ ಮನೆಗೆ ಬೆಂಕಿ ಬಿದ್ದು ಹೋಗುತ್ತಂತೆ. ಈ ನಾಲ್ಕು ಪವರ್ಫುಲ್ ಸಾಲಿಗ್ರಾಮ, ನರಸಿಂಹ ಹಯಗ್ರೀವ ವರಾಹ ಆದ ಮೇಲೆ ಪರಶುರಾಮ. ಗೊತ್ತೇ ಆಗಲ್ಲ ಪಾಪ ಜನಕ್ಕಿರುತ್ತೆ, ಮನೇಲಿ ಇಟ್ಕೊಂಡು ನರಸಿಂಹ ಸಾಲಿಗ್ರಾಮ ಇಟ್ಕೊಂಡ್ಬಿಡುತ್ತಾರೆ, ಪೂಜೆ ಮಾಡಲ್ಲ, ವರ್ಷಕ್ಕೊಮ್ಮೆನೂ ದೇವ್ರ ತಲೆ ನೀರು ಹಾಕಲ್ಲ. ಅಷ್ಟೇ ಅಲ್ಲ, ಮನೆಯಲ್ಲಿ ಮುಟ್ಟು ಮೈಲಿಗೆ ಎಲ್ಲಾ ಭೀಕರ ಸೇರಿಸಿ ಬಿಡ್ತಾ ಇರ್ತಾರೆ, ಅಂತ ಕಡೆ ಇಟ್ಕೊಂಡಿರ್ತಾರೆ. ತಾವು ಊಟ ಮಾಡ್ತಾರೆ, ಒಂದು ತುತ್ತನ್ನ ಹಾಕಲ್ಲ ದೇವರಿಗೆ, ಅವನಿಗೆ ಬೇಕಾಗಿಲ್ಲ. ಮನೇಲಿ ಇಟ್ಕೊಂಡು ಅರ್ಧ ಅಂದ್ರೆ ಏನಾಗುತ್ತೆ, ನಾವು ಮಾಡಿದ ಪಾಪಕ್ಕೆ ಮನೆ ಉರಿದೋಗುತ್ತೆ, ಆ ತರ ಆಗ್ತಾ ಇರುತ್ತೆ. ನಾವು ನಮ್ಮೂರಿನಲ್ಲಿ ಒಬ್ಬರ ಮನೆ ಕರೆದು ನನ್ನ ಜ್ಯೋತಿಷ್ಯ ಅಂತ ಹೇಳಿ, ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಮನೆಯಲ್ಲಿ ಕಳ್ಳತನ ಆಗ್ತಾ ಇದೆ, ಯಾವಾಗ ನೋಡಿದ್ರೆ ರೋಗಗಳು ವಿಪರೀತ ಒದ್ದಾಡ್ತಾ ಇದೀವಿ, ಏನೊಂದು ಹೇಳಿ ನೋಡಿದ್ರೆ ಜ್ಯೋತಿಷ್ಯ ಪ್ರಕಾರ ದೇವ ಅಪರಾಧ ಕಾಣಿಸ್ತಾ ಇದೆ. ಅವಾಗ ಹೇಳಿದೆ, ಅಮ್ಮ ನಿಮ್ ದೇವ್ರ ಪೆಡ್ಡಿಯಲ್ಲಿ ಏನ್ ಕೂತಿದೆ ಅಂತ ಕೇಳಿದೆ. ಆ ದೇವರು ವರ್ಷಕ್ಕೊಮ್ಮೆ ತೆಗಿತೀವಿ ನಮ್ಮ ಸಂಪ್ರದಾಯ, ಬಹಳ ಒಳ್ಳೆ ಸಂಪ್ರದಾಯ, ಅದು ಇದೆ ನೋಡೋಣ. ಅದರಲ್ಲಿ ಏನಾದರೂ ಇರಬಾರದಿದ್ರೆ ಇರಬೇಕಾದಿಟ್ಟುಕೊಂಡು ಇರಬಾರ್ದು ಕೊಟ್ಟು ಬಿಡಿ ಎಂದು ಅವರು ಹೇಳಿದ್ರು. ಸರಿ ಆಚಾರ್ಯ ನೀವೇ ನೋಡ್ರಿ ಏನಿದು, ಆಶ್ಚರ್ಯ ಆಗುತ್ತೆ, ಇಷ್ಟು ಗೊಂಡಕಲ್ಲಷ್ಟು ನರಸಿಂಹ ಸಾರಿಗ್ರಾಮ, ಇಷ್ಟು ದೊಡ್ಡ ನರಸಿಂಹ ಸಾರಿಗ್ರಾಮ, ಇಷ್ಟು ತಗಳ ಬಾಯಿ, ಆ ನರಸಿಂಹ ಸಾರಿಗ್ರಾಮ ಇದೆ, ಇನ್ನ ಎರಡು ಸಾರಿಗ್ರಾಮಗಳು ಹಾಕಿ ಕೂತ್ಕೊಂಡು ಹೇಳಿದೆ. ಮತ್ತೆ ನಿಮಗೆಲ್ಲ ಕಾಟ ಬರದಂಗಿದ್ರೆ ಆಶ್ಚರ್ಯ ಪಡಬೇಕಷ್ಟೇ ಹೊರತು ಬಂದದ್ದಕ್ಕ ಆಶ್ಚರ್ಯ ಇಲ್ಲ ಅಂತ ಹೇಳಿದೆ. ಏನು ಮಾಡಬೇಕಾಚಾರ್ಯ, ಸರಿ ಆಯಿತು ನನ್ನ ಹತ್ರ ಸಾರಿಗ್ರಾಮ ಸಾರಿಗ್ರಾಮ ಎಷ್ಟು ಅಂದ್ರೆ, ಅದು ಚಿಕ್ಕದಾದ್ರೂ ದೊಡ್ಡದಾದ್ರೂ ವಾಸುದೇವ ಆದ್ರೂ ನರಸಿಂಹ ಆದ್ರೂ ಎಲ್ಲ ಒಂದೇನೆ, ಅವರೆಲ್ಲ ಒಂದೇ. ವಾಸುದೇವ ಸೌಮ್ಯ, ಸ್ವಲ್ಪ ಪೇಷನ್ಸ್ ಇರುತ್ತೆ, ನರಸಿಂಹ ಒದ್ದು ಬಿಡ್ತಾನೆ. ಅದಕ್ಕೆ ವಾಸುದೇವ ಸಾರಿಗ್ರಾಮ, ರಾಮ ಸಾರಿಗ್ರಾಮ, ಇಂಥದ್ದು ಮೂರವರಿಗೆ ನನ್ನ ಹತ್ರ ಇದ್ದದ್ದು ಸಾರಿಗ್ರಾಮ ಲಕ್ಷಣ ತೋರಿಸಿ ಹೀಗಿದೆ ಅಂತ ಕೊಟ್ಟು, ಆ ಸಾರಿಗ್ರಾಮ ನಾನು ನರಸಿಂಹ ಸಾರಿಗ್ರಾಮ ಕಲೆಕ್ಟ್ ಮಾಡ್ತಾ ಇದ್ದೆ. ಒಂದು 1008 ಆಗ್ಬೇಕು ಅಂತ ಅಪೇಕ್ಷೆ ನರಸಿಂಹ ಸಾರಿಗ್ರಾಮಗಳೇ, ಅದಕ್ಕೋಸ್ಕರ ಮನೇಲಿ ಇಟ್ಕೊಂತ ಇದ್ದೆ. ಸರಿ ನಂಗೆ ಕೊಡಿ, ನೀವು ಇದ್ಕೊಡ್ತೀನಿ ಎಂದು
ಅವರನ್ನು ತಗೊಂಡ ಮೇಲೆ ಒಂದು ತಿಂಗಳಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಲಕ್ಷಾವರಿ ರೂಪಾಯಿ ಅಂದ್ರೆ ಲಕ್ಷ 50,000 ರೂಪಾಯಿ ಕಳೆದು ಹೋಗಿದ್ದು ಆ ಅಲ್ಲಿ ಅವರ ಕಂಪ್ಲೇಂಟ್ ಸಿಗತ್ತೆ ದುಡ್ಡು, ಕಂಪ್ಲೇಂಟ್ ಮಾಡದೇನೆ ದುಡ್ಡು ವಾಪಸ್ ಬಂತು. ಅಷ್ಟೇ ಅಲ್ಲ, ಮನೆಯಲ್ಲಿ ರೋಗಗಳೆಲ್ಲ ಸರಿಯಾಗಿ ಪ್ರಶಾಂತ ಆದರು. ಅದಕ್ಕೆ ಹೇಳ್ತಾ ಇದ್ದಾರೆ ನರಸಿಂಹ ಅಂದ್ರೆ ಎಷ್ಟು ಒಳ್ಳೆಯವನು, ನಾವು ಸ್ವಲ್ಪ ರಿವರ್ಸ್ ಆದ್ರೆ ಅಷ್ಟು ರಿವರ್ಸ್ ಮಾಡುತ್ತಾನೆ. ಅದಕ್ಕೆ ನರಸಿಂಹ ರೂಪ ಅಷ್ಟು ರೂಪದಲ್ಲಿ ಇದ್ದು ನಿತ್ಯದಲ್ಲಿ ಬರುವಂತಹ ಅಪಮೃತ್ಯುವಿಗೆ ತಾ ಮೃತ್ಯುವಾಗ್ತಾನಂತೆ. ಅಪಮೃತ್ಯು ಅಂದ್ರೆ ಯಾವುದು ಅಂತ ಮತ್ತೂ ಪ್ರಶ್ನೆ ಬರುತ್ತಲ್ಲ. ಅಪಮೃತ್ಯು ಅಂತ ಹೇಳಿದರೆ ಶರೀರವನ್ನ ಬೇರು ಮಾಡುವಂಥದ್ದು ಅಪಮೃತ್ಯು ಆದರೆ ಅದನ್ನು ಪರಿಹಾರ ಮಾಡ್ತಾನೆ ಇದ್ದಾನೆ. ಇನ್ನೊಂದು ಅಪಮೃತ್ಯು ಸದಾ ನಿಮಗೆ ಬರ್ತಾನೆ ಇರುತ್ತೆ, ದೇವರ ಮರವು. ದೇವರ ಮರವೇ ದೊಡ್ಡ ಮೃತ್ಯು ಅದು, ಅದನ್ನ ಪರಿಹಾರ ಮಾಡ್ತಾನಂತೆ. ಆ ಮೃತ್ಯುವನ್ನು ಪರಿಹಾರ ಮಾಡೋದು ಹೇಗೆ? ಎರಡು ಅಪಮೃತ್ಯುಗಳಲ್ಲಿ ಈ ಬದುಕಿರುವಂತಹ ಒಂದು ಅವಕಾಶ ಕೊಡೋದು ಸಹಜ, ತಾನೇ ಕೊಡ್ತಾ ಹೋಗ್ತಾನೆ. ನಾವು ಅಪ್ಲಿಕೇಶನ್ ಹಾಕೊಂಡದಕ್ಕೆ ಹೊರಗಿನ ಅಪಮೃತ್ಯು ಪರಿಹಾರ ಮಾಡಲ್ಲ, ತಾನೇ ಮಾಡ್ತಾ ಹೋಗ್ತಾನೆ. ಆದರೆ ಈ ರೂಪ ಸ್ಮರಣೆ ಮಾಡಿದವರಿಗೆ ಯಾವ ಅಪಮೃತ್ಯು ಪರಿಹಾರ ಮಾಡುತ್ತಾನೆ ಅಂದ್ರೆ ಎರಡನೇ ಅಪಮೃತ್ಯು ಯಾವುದು ಅಂದ್ರೆ ಭಗವಂತನ ಮರೆತಿರುವಂತ ಆ ಅಪಮೃತ್ಯು ಪರಿಹಾರ ಮಾಡಿ ಸತತ ಭಗವಂತನ ಸ್ಮರಣೆ ಬರುವಂತೆ ಮಾಡುತ್ತಾನೆ. ನಾವು ಈ ರೂಪವನ್ನ ನಿತ್ಯ ಚಿಂತನೆ ಮಾಡಿದರೆ, ಯಾಕಂದ್ರೆ ಬರುತ್ತಲ್ಲಿ ನಾವು ಮಾಡುತ್ತೇವೆ ಸ್ಮರಣೆ. ಸ್ಮರಣೆ ಮಾಡಿದವರು ರೋಡಲ್ಲಿ ಓಡಾಡ್ತಾ ಇದ್ದಾರಲ್ಲ, ಯಾರು ಏನು ಮಾಡದವರು, ಮತ್ತವರು ಬಂದು ಬರುವಂತ ಅಪಮೃತ್ಯು ಯಾರು ಪರಿಹಾರ ಮಾಡುತ್ತಾ ಇದ್ದಾರೆ? ದೇವರೇ ಮಾಡುತ್ತಾ ಇದ್ದಾರೆ ವಿಥೌಟ್ ಅಪ್ಲಿಕೇಶನ್, ಆತನೇ ಮಾಡ್ತಾ ಇದ್ದಾನೆ. ಮತ್ತೆ ನಾವು ಸ್ಮರಣೆ ಮಾಡಿದ್ರೆ ಎಕ್ಸ್ಟ್ರಾ ಪ್ರಾಫಿಟ್ ಏನು ಅಂದರೆ, ಈ ಅಪಮೃತ್ಯು ಅದು ಯಾರಿಗೂ ಪರಿಹಾರ ಮಾಡಿ ನೋಡಿ, ಎಲ್ಲರೂ ದೇವರ ಮರೆತೇ ಓಡಾಡ್ತಾ ಇದ್ದಾರೆ. ನಮಗೆ ಭಗವಂತನ ಸ್ಮರಣೆ ಕೊಡುತ್ತಾನೆ ಭಗವಂತ. ಅದರಿಂದ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುವ, ಮೃತ್ಯೋಹ ಮೃತ್ಯುಂ ನಮಾಮ್ಯಹಂ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಮೃತ್ಯವತ್ಸಲ ಭಯವಿನಾಶನ ಭಾಗ್ಯ ಸಂಪನ್ನ, ಆ ನೃಸಿಂಹ ದೇವರನ್ನ ಸ್ಮರಣೆ ಮಾಡ್ತೀರಾ, ಸ್ವರೂಪ ದೇಹದಲ್ಲಿರುವ ನರಸಿಂಹ ದೇವರ ಸ್ಮರಣೆ ಮಾಡಿ. ಆ ಆಕಾರ ಬಂತು ಸಿಂಹ ನರ, ಸಿಂಹ ನರ ಅಲ್ಲ, ಸಿಂಹ ನರ ಸೇರಿದಂತಿರುವ ದೇವರ ರೂಪ. ನರನ ಅರ್ಥ ಸಿಂಹದ ಅರ್ಥ ಸೇರಿ ದೇವರಾಗಿಲ್ಲ, ಯಾಕೆ ಆ ಸಿಂಹದ ತಲೆ ನರನ ಈ ಶರೀರ ಎರಡೂ ಪ್ರಾಕೃತ, ಈ ಎರಡೂ ಸೇರಿ ದೇವರ ಶರೀರ ಆಗ್ಲಿಲ್ಲ. ಇಂಥ ದೇವರ ಆ ವಿಶೇಷವಾದ ಅಪ್ರಾಕೃತ ರೂಪ, ಆ ರೂಪ ಗೊತ್ತಾಯಿತು, ಆತನ ಕ್ರಿಯೆ ಗೊತ್ತಾಯಿತು, ಎರಡು ರೀತಿಯಾದ ಅಪಮೃತ್ಯು ಪರಿಹಾರ ಮಾಡುತ್ತಾನೆ ಅಂತ. ಇನ್ನು ಗುಣ ಗೊತ್ತಾಗಬೇಕು, ಎಂಥ ಗುಣ ಅಂತ ಹೇಳ್ತಾ ಇದ್ದಾರೆ. ಮೃತ್ಯವತ್ಸಲ ಭಯವಿನಾಶನ ಭಾಗ್ಯ ಸಂಪನ್ನ ಅಂತ. ದೇವರನ್ನ ಮೃತ್ಯವತ್ಸಲ ಅಂತ ಚಿಂತನೆ ಮಾಡುತ್ತಾ ಬಂದರೆ ಆತನ ಕರುಣೆ ನಮಗೆ ಸದಾ ಇದ್ದು ಆತನ ನೆನಪು ಬರ್ತಾ ಬರುತ್ತೆ. ಭಯವಿನಾಶನ ಅಂತ ಬಂದರೆ ಭಯ ಬರೋದೇನು ಬರುತ್ತೆ, ಭಯದಿಂದಾಗುವ ಅಂದ್ರೆ ಏನು ಭಯ ಕೊಡುವ ವಸ್ತು ಬಂದಾಗ ನಮ್ಮಲ್ಲಿ ಭಯ ಹುಟ್ಟುತ್ತಲ್ಲ ಅದು ತೆಗೆದು ಬಿಡುತ್ತಾನೆ ದೇವರು. ನಮಗೆ ಭಯವಿನಾಶನ ಅಂದ ಕೂಡಲೇ ನಮ್ಮ ಕಲ್ಪನೆ ಬರುತ್ತೆ, ನಮಗೆ ಆಪತ್ತೇ ಬಾರದಂತೆ ಮಾಡ್ತಾನೆ, ಆದ್ದರಿಂದ ಭಯವಿನಾಶನ ಅಂತ ದೇವರು ಚಿಂತನೆ ಮಾಡೋಣ ಅಂದ್ರೆ ಹಾಗಲ್ಲ. ನಮಗೆ ಬರಬೇಕಾದ ಏನು ತೊಂದರೆಗಳಿವೆ ಎಲ್ಲ ಕೊಟ್ಟೇ ಕೊಡ್ತಾನೆ, ಯಾಕೆ ನಮ್ಮ ಹಿಂದೆ ಪಾಪ ಕೂತಿರುತ್ತಾದ್ದರಿಂದ ಆ ಪಾಪಕ್ಕೆ ತಕ್ಕಂತ ತೊಂದರೆಗಳೆಲ್ಲ ಬಂದೇ ಬರುತ್ತೆ. ಆದರೆ ಆ ತೊಂದರೆ ಬಂದಾಗ ಆ ತೊಂದರೆಕ್ಕಿಂತ ಹೆಚ್ಚು ತೊಂದರೆ ಯಾವುದು ಅಂದ್ರೆ ತೊಂದರೆಯಿಂದ ಬರುವ ನಮ್ಮಲ್ಲಿ ಹುಟ್ಟೋ ಭಯ. ಬಹಳ ಜನಕ್ಕೆ ಆ ತೊಂದರೆಕ್ಕಿಂತ ಭಯದಿಂದ ಹಾಟ್ ಫೈಲ್ ತಕ್ಕೋಬಿಡ್ತಾ ಇರ್ತಾರೆ. ಆ ಭಯ ಭೀಕರವಾದ್ದು, ಭಯದಿಂದ ಆಗುವ ನೋವು ಜಾಸ್ತಿ ತೊಂದರೆಕ್ಕಿಂತ. ಅದರಿಂದ ಆ ತೊಂದರೆ ಬಂದಾಗ ನಮ್ಮಲ್ಲಿ ಭಯ ಇಲ್ಲದಿದ್ರೆ ತೊಂದರೆ ಬಂದರೂ ಒಂದೇ, ತೊಂದರೆ ಬಾರದಿದ್ರು ಒಂದೇ, ಚೆನ್ನಾಗಿರ್ತೇವೆ ನಾವು. ಅದಕ್ಕೆ ದೇವರನ್ನ ಭಯವಿನಾಶನ ಅಂತಂದ್ರು. ಅದಕ್ಕೆ ಬಹಳ ಸುಂದರವಾದ ಮಾತಿದು. ನಾವು ಬಹಳ ಎಡುವುದೆಲ್ಲಿ ಅಂದ್ರೆ ದೇವರಲ್ಲಿ ರಾಯರಲ್ಲಿ ಕೇಳ್ಕೊಳ್ಳೋದು, ಏನು ಬರ್ದೇನೆ ಮಾಡಿಬಿಡಿ, ಬರ್ದೇನೆ ಮಾಡಿಬಿಡಿ ಅಂತ ದೇವರ ರಾಯನ ಕೇಳ್ತಾ ಇರ್ತೇವೆ. ನಮ್ಗೆ ಯಾವ ಆಪತ್ತು ಬರಬಾರದು, ರಾಯ ಕೇಳ್ತಾರೆ ಇದು ನೀನು ಕೇಳಬೇಕಾ ಇಲ್ಲವಾ ಅಂತ ನೋಡಿದ್ಯಾ ಅಂತ ಕೇಳ್ತಾರೆ. ನನಗೆ ಯಾವ ಆಪತ್ತು ಬಾರದೆ ಮಾಡಿ ಅಂತ ರಾಯರನ್ನ ಕೇಳ್ತೀವಲ್ಲ, ರಾಯರೇ ಕೇಳ್ತಾರೆ ಇದು ನೀವು ಕೇಳಬಹುದಾ ಇಲ್ಲ, ಒಂದು ಸಲ ಸರಿಯಾಗಿ ಶಾಸ್ತ್ರ ತೆಗೆದು ನೋಡು ಅಂತ ಹೇಳ್ತಾರೆ. ನಾವು ಕೇಳಲೇಬಾರದಂತೆ ಆಪತ್ತು ಕೊಡಬೇಡ ಅಂತ. ಯಾಕೆ ಅಂದ್ರೆ ಆ ಆಪತ್ತು ನಮ್ಮ ಪಾಪದಿಂದ ಬರಲೇಬೇಕಾಗಿದ್ದು. ಈ ಜನ್ಮದಲ್ಲಿ ಎಷ್ಟೆಷ್ಟು ಕಳಿಬೇಕೋ ದೇವರೇ ಕಳೆದು ಬಿಡ್ತಾನಂತ. ನಾವು ಅಪ್ಲಿಕೇಶನ್ ಹಾಕೊಂಡು ಈ ಆಪತ್ತು ಬರಬೇಕು ಮಾಡುವಂತೇನಿಲ್ಲ, ಅದು ಮೊದಲೇ ತೆಗೆದು ಬಿಡ್ತಾನೆ. ಮ್ಯಾಕ್ಸಿಮಮ್ ಎಷ್ಟು ಒಮಿಟ್ ಮಾಡಬೇಕೋ ಮಾಡಿಬಿಡ್ತಾನೆ. ಇನ್ನು ಕಂಪಲ್ಸರಿ ಉಣ್ಲೇಬೇಕಾಗಿದ್ದು, ಟ್ಯಾಂಕ್ ತುಂಬಾ ಎಣ್ಣೆ ಇದೆ ನಮ್ದೇ ಪಾಪ, ಅದು ಖರ್ಚಾಗಬೇಕಾದ್ರೆ ದುಃಖದ ದೀಪ ಉರಿಲೇಬೇಕು,
ಇಲ್ಲದಿದ್ರೆ ಆ ಎಣ್ಣೆ ಹಾಗೇ ಕೂತಿರುತ್ತೆ, ನಮಗೆ ಮೇಲಕ್ಕೆ ಪರ್ಮಿಷನ್ ಸಿಗೋದೇ ಇಲ್ಲ. ಅದು ಉರಿಬೇಕು, ಈ ಜನ್ಮಕ್ಕೆ ಇಷ್ಟು ದೀಪ ಉರಿಬೇಕು, ಇಷ್ಟು ಎಣ್ಣೆ ಖರ್ಚಾಗಬೇಕು ಅಂತ ಕೊಟ್ಟಿದ್ದಾನೆ. ನಾವು ರಾಯರ ಹತ್ರ ಗುರುಗಳ ಹತ್ರ ಹೋಗಿ ಕೇಳೋದೇನು, ಈ ದೀಪ ಶಾಂತ ಮಾಡಿ, ಈ ದೀಪ ಶಾಂತ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅವರಂತಾರೆ ನಮ್ದೇನಿದೆ ಶಾಂತ ಮಾಡಿ ಬಿಡುತ್ತೇನೆ, ಆ ಎಣ್ಣೆ ಖರ್ಚಾಗಬೇಕಲ್ಲ. ಯಾರು ಅಂತಾರೆ, ನಾಭುಕ್ತಂ ಕ್ಷೀಯತೆ ಕರ್ಮ, ಕಲ್ಪ ಕೋಟಿ ಶತ ಇರಬೇಕು, ಕೋಟಿ ಕಲ್ಪಗಳನ್ನು ನೀನೇ ಉಂಡು ತೀರಿಸಬೇಕು. ಇನ್ನೇನಾಗುತ್ತೆ, ಒಂದು 10 ಜನ್ಮಗಳಲ್ಲಿ ಉಣಬೇಕಾಗಿದ್ದು 120 ಜನ್ಮ ಹೊತ್ತು ಬರಬೇಕಾಗುತ್ತೆ ನೀನು. ಆದ್ದರಿಂದ ಈ ಪಾಪದಿಂದ ಬರುವ ತೊಂದರೆ ಬರಬಾರದು ಅಂತ ಕೇಳಬೇಡ, ಅದು ಬರಲಿ, ಮತ್ತೆ ಬಂದ್ರೆ ಅವಸ್ಥೆ ಆಗುತ್ತಲ್ಲ. ತೊಂದರೆ ಇಲ್ಲದೆ ಹೋಗಲಿ, ಮನಸ್ಸಿನಲ್ಲಿ ಭಯ ಅದು ಬಂದ್ರೆ ಅಪ್ಪಪ್ಪ ಅಂತ, ಅದು ಬಾರದೇ ಹೋಗಲಿ ಅಂತ ಕೇಳಬೇಕು. ಅದು ನಾವು ರಿಪೇರ್ ಮಾಡಿಬಿಡ್ತೀವಿ ಒಳಗೆ. ಭಯವಿನಾಶನ ದೇವರನ್ನ, ಭಯವಿನಾಶನ ಅಂದ್ರೆ ತೊಂದರೆ ಬಂದರೂ ಕೂಡ ಅದರಿಂದ ಭಯ ಬಾರದೆ. ನಮಗೆ ಯಾವ ತೊಂದರೆ ಬಂದಾಗ ಭಯದಿಂದಲೇನೆ ಹೆಚ್ಚು ತೊಂದರೆ ಆಗುತ್ತೆ. ಭಯ ಇಲ್ಲದವ ಸಂತೋಷವಾಗಿ ಓಡಾಡ್ತಾ ಇರ್ತಾನೆ. ಬಹಳ ಜನ ನೋಡ್ತಾ ಇರ್ತೀವಲ್ಲ, ಒಂದು ಏನಾದ್ರೂ ತೊಂದರೆ ಇದೆ ಅಂತ ಹೇಳಿದ್ರೆ ಕೆಲವರು ಅಪ್ಪ ಅಂತ ಬಾಗಿಲು ಗಿಡ ಹಾಕೊಂಡು ಒಳಗೆ ಬೋಟ್ ಹಾಕೊಂಡು ಕೂತಿರ್ತಾರೆ, ಕೆಲವ್ರು ಏನ್ ಬೇಕಾದ್ರೆ ಅಲ್ಲಿ ತಿರುಗ್ತಾ ಇರ್ತಾರೆ. ಯಾಕೆ ಹಾಗೆ ಅಂದ್ರೆ ಭಯ ಇಲ್ಲ ಅವರಲ್ಲಿ, ಇವರಲ್ಲಿ ಭಯ ಕೂತಿದೆ. ಆ ಭಯ ಇಲ್ಲದಿದ್ದರೆ ತೊಂದರೆ ಬಂದರೂ ಒಂದೇ, ತೊಂದರೆ ಬಾರದಿದ್ರು ಒಂದೇ. ಆದ್ದರಿಂದ ಭಗವಂತರನ್ನ ಭಯವಿನಾಶನ ಅಂತ ಚಿಂತನೆ ಮಾಡಬೇಕು. ದೇವರ ಹತ್ರ ತಮ್ಮ ಕಷ್ಟಗಳನ್ನ ಕೊಡಬೇಡ ಅಂತ ಕೇಳಬಾರದು. ಕಷ್ಟಗಳನ್ನ ಕೊಟ್ಟಾಗ್ಲೂ ಕೂಡ ಅದರನ್ನ ಎದುರಿಸುವಂತಹ ಸ್ಥೈರ್ಯ ಭಗವಂತನ ಪ್ರಸಾದ. ಕಷ್ಟ ಕೊಟ್ಟದ್ದೇ ದೇವರ ಕರುಣೆಯಿಂದ ಬಂದದ್ದು ಅಂತ ತಿಳ್ಕೊಳ್ಳುವಂತಹ ಭಾಗ್ಯ ಬೇಕಾ, ಅದನ್ನ ಭಾಗ್ಯ ಸಂಪನ್ನ ಅಂತ ಚಿಂತನೆ ಮಾಡಿದ್ರೆ ಬರುತ್ತೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ಸರಿಯಾಗಿ 5:30, ನಾಳೆ 5:30 ಸೇರ್ಬಿಡೋಣ. ಬೆಳಿಗ್ಗೆ ಒಂದ್ ಕಡೆ ಮಂಗಳ ಇದೆ, ಅದಕ್ಕೆ 5:30 ಆದ್ರೆ ಸರಿ, ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ.